श्री महागणपतये नमः, श्री गुरुभ्यो नमः, हरिहि ओम। सिरिगन्नड सुद्दिवाहिनिय सदभिमानद सहृदय वीक्षक महाशयरे, तमगेल्लरिगू कूड सिरिगन्नड सुद्दिवाहिनिगे स्वागत। दयामयनादंत भगवंतन अनुग्रह तम्मेल्लरिगे प्राप्तियागलि, तम्मेल्लर जीवन आरोग्यदायकवागिरलि, संतृप्तिदायकवागिरलि एंदु भगवंतनल्लि प्रार्थनेयन्नु माड्ता ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಬನ್ನಿ ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂತಹ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂತಹ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಮಹಾಶಯರೇ, ಈ ದಿನ 2021 ಅಕ್ಟೋಬರ್ ತಿಂಗಳ 18 ತಾರೀಕು, ಇಂದು ವಾಸರ ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ. ಬನ್ನಿ. ಶ್ರೀ ಪ್ಲವನಾಮ ಸಂವತ್ಸರೆ, ದಕ್ಷಿಣಾಯಿನೆ, ಶರದ್ ಋತು, ಆಶ್ವಯುಜ ಮಾಸೆ, ಶುಕ್ಲಪಕ್ಷದ ತ್ರಯೋದಶಿಯ ತಿಥಿ ಈ ದಿನ ಇರುವಂಥದ್ದು. ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃಕಾಲ 6:09, ಸೂರ್ಯಾಸ್ತ 6:03. ಈ ದಿನದ ಕರಣ ಪೂರ್ವಕರಣ ತೈತುಲ, ಇದು 6:09 ಇರುವಂಥದ್ದು. ನಂತರ ಉತ್ತರ ಕರಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಧ್ರುವ ಯೋಗ, ದಿಕ್ಷೂಲೆ ಪೂರ್ವ. ಈ ದಿನ ಸೂರ್ಯ ಇರುವಂಥ ರಾಶಿ ತುಲ, ಚಂದ್ರ ಇರುವಂಥ ರಾಶಿ ಮೀನ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ 7:41 9:07 ಗುಳಿಕ ಕಾಲ 1:37 3:06 ಹಾಗೆ ಯಮಗಂಡ ಕಾಲ 10:39 12:08 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಅಂತ ಹೇಳಿದ್ರೆ 12:29 ಹಾಗೆ 2:46 3:31 ದುಷ್ಟ ಮುಹೂರ್ತ ಇರುವಂಥ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ, ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ಈ ದುಷ್ಟ ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡುವಂಥ ಕಾರ್ಯಗಳಿಂದ ಬರುವಂಥ ಫಲಿತಾಂಶಗಳೇನಿದೆ ಅದು ಅಷ್ಟೊಂದು ಅನುಕೂಲಕರವಾಗಿರೋದಿಲ್ಲ, ಶುಭಕರವಾಗಿ ಇರೋದಿಲ್ಲ. ಆದ್ದರಿಂದ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥದ್ದು 11:43 12:29 ಅಭಿಜಿತ್ ಮುಹೂರ್ತದ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ, ಅಂದರೆ ಚಂದ್ರನಿಂದ ಶುಭ ಫಲಗಳನ್ನು ಪಡೆಯುವಂಥ ರಾಶಿಗಳು ವೃಷಭ, ಮಿಥುನ, ಕನ್ಯಾ, ತುಲ, ಮಕರ ಮತ್ತು ಮೀನ. ಇನ್ನು ಉಳಿದ 6 ರಾಶಿಗಳವರಿಗೆ ಚಂದ್ರನಿಂದ ಮಿಶ್ರಫಲದ ಯೋಗ ಇದೆ. ಅದನ್ನು ಮುಂದೆ ದ್ವಾದಶ ರಾಶಿಗಳವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿವರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ಸಂಚಾರಕ್ಕೆ ಮತ್ತು ಪ್ರಯಾಣಕ್ಕೆ ಶುಭಕರವಾಗಿರುವಂಥ ಒಂದು ಸಂದರ್ಭ. ಹಾಗೆ ಕಲೆ ಮತ್ತು ಸಾಹಿತ್ಯಕ್ಕೂ ಕೂಡ ಮನ್ನಣೆ ಸಿಕ್ಕುವಂಥ ದಿನ. ಅದರಲ್ಲೂ ಕಲಾವಿದರಿಗೆ, ಸಾಹಿತಿಗಳಿಗೆ ಈ ದಿನ ಉತ್ತಮವಾದಂತಹ ದಿನ. ಏಕೆಂದರೆ ನಿಮ್ಮ ಶ್ರಮಕ್ಕೆ ಒಳ್ಳೆಯ ಸಾರ್ಥಕ್ಯ ಸಿಕ್ಕುವಂಥದ್ದು, ಅಂದರೆ ಉತ್ತಮವಾದಂಥ ಒಂದು ಸ್ಥಾನಮಾನ, ಹಾಗೆ ಒಂದು ಕೀರ್ತಿ, ನಿಮ್ಮ ಸಾಧನೆಗೆ ಒಂದು ಒಳ್ಳೆಯ ಬೆಲೆ ಅನ್ನುವಂಥದ್ದು ಕೂಡ ಈ ದಿನ ಪ್ರಾಪ್ತಿಯಾಗುತ್ತೆ. ಹಾಗೆ ಈ ದಿನದಲ್ಲಿ ಶನಿಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಇದು ಅನ್ಫೇವರಬಲ್ ಆಗಿರುವಂಥದ್ದು ಎಲ್ಲ ಕೆಲಸಗಳಿಗೂ ಕೂಡ. ಇದು 7:08 ಹಾಗೆ 2:05 3:04 ಇನ್ನು ರಾತ್ರಿ 9:04 10:05 ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಇನ್ನು ವಿಶೇಷವಾಗಿ ಗುರು ಹೋರ ಇರುವಂಥ ಸಮಯ, ಕೆಲವು ಕೆಲಸಗಳಿಗೆ ಬಹಳ ಉತ್ತಮವಾದಂಥ ಸೂಕ್ತವಾದಂಥ ಸಮಯ ಇದು. ಇದು 8:08 9:07 ಹಾಗೆ 3:04 4:04 ಗುರುಹೋರ ಇರುವಂಥ ಸಮಯ. ಇಲ್ಲಿ
ಕೆಲವು ಕೆಲಸಗಳನ್ನು ಮಾಡಲಿಕ್ಕೆ ಅನುಕೂಲಕರವಾಗಿದೆ. ಕೆಲವು ಶುಭ ಕಾರ್ಯಗಳನ್ನು ಗುರು ಹೊರನಲ್ಲಿ ಈ ದಿನ ಮಾಡಲಿಕ್ಕಾಗಲ್ಲ, ಆದರೂ ಕೂಡ ದೈನಂದಿನ ಕೆಲಸ ಕಾರ್ಯಗಳನ್ನು ಈ ಗುರು ಹೋರಾದಲ್ಲಿ ಅಂದರೆ ಈ ಸಮಯದಲ್ಲಿ ಪ್ರಾರಂಭ ಮಾಡಿದ್ರೆ ಅದು ಬಹಳ ಬೇಗ ಫಲಿತಾಂಶವನ್ನು ನೀಡುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಹೊರ ಸಮಯವನ್ನು ನೀವು ಪರಿಗಣನೆ ಮಾಡಬಹುದು. ಹಾಗಾಗಿ ಯಾವುದೇ ಒಂದು ಕಾರ್ಯಕ್ಕಾಗಲಿ ಚಟುವಟಿಕೆಗಾಗಲಿ ನೀವು ಒಳ್ಳೆಯ ಕಾಲವನ್ನು ನೋಡಿ ನಿರ್ಧಾರ ಮಾಡಿ ನಿಷ್ಕರ್ಷೆ ಮಾಡಿ ಆ ಕಾಲದಲ್ಲೇ ಅದನ್ನು ಪ್ರಾರಂಭ ಮಾಡಿದ್ರೆ ಉತ್ತಮ ಫಲಿತಾಂಶ ನಿಮಗೆ ಸಿಕ್ಕೇ ಸಿಕ್ಕತ್ತೆ. ಹಾಗೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ಅಂತ ಹೇಳಿ ಹೇಳ್ತಾ, ಇನ್ನು ಈ ದಿನ ವಿಶೇಷವಾಗಿ ಬುಧ ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾನೆ. ಈಗಾಗಲೇ ಶನಿ ವಕ್ರತ್ಯಾಗ ಆಗಿರುವಂಥದ್ದು ಕಳೆದ ಭಾನುವಾರದಲ್ಲಿ, ಇನ್ನು ಈ ವಕ್ರತ್ಯಾಗದಿಂದ ಆಗಿರುವಂಥ ಫಲಾಫಲಗಳೇನು, ದ್ವಾದಶ ರಾಶಿಗಳವರ ಮೇಲೆ ಈ ಶನಿಗ್ರಹದ ಪ್ರಭಾವಗಳೇನು ಅನ್ನೋಂಥದ್ದನ್ನು ನೋಡ್ತಾ ಇದ್ದೀವಿ. ಅದನ್ನು ಈ ದಿನ ಕೂಡ ಮುಂದುವರಿಸ್ತೇವೆ. ಹಾಗೆ ಈ ದಿನದಲ್ಲಿ ಗುರು ಕೂಡ ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ಈ ದಿನ ವಿಶೇಷವಾಗಿ ಬುಧ ಮತ್ತು ಗುರು ಇಬ್ಬರೂ ತಮ್ಮ ಪಥವನ್ನು ಸರಿದಾರಿಯಲ್ಲಿ ನಡೀತಾ ಇದ್ದಾರೆ. ವಕ್ರವನ್ನು ಅಂದರೆ ಹಿಮ್ಮುಖ ಚಲನೆಯನ್ನು ಈ ದಿನ ಬಿಟ್ಟು ಮುಮ್ಮುಖವಾಗಿ ನಡೆಯುವಂಥದ್ದು ಇದೆ. ಇದರಿಂದ ಉತ್ತಮವಾದಂಥ ಒಂದು ಫಲಗಳು ಕೆಲವು ರಾಶಿಗಳಿಗಿದೆ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ವಿಶೇಷ ಕಾರ್ಯಕ್ರಮದಲ್ಲಿ ನೋಡೋಣ ಅಂತ ಹೇಳಿ ಹೇಳ್ತಾ, ಇನ್ನು ನಾಳೆಯ ದಿನ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ರಥ ನಡೆಯುವಂಥ ಒಂದು ವಿಶೇಷ ದಿನ. ಇದು ಚತುರ್ದಶಿಯ ದಿನ. ಇನ್ನು 20ನೇ ತಾರೀಕು ಬುಧವಾರ ಪೂರ್ಣಿಮೆ ಹುಣ್ಣಿಮೆ ಇರುವಂಥ ದಿನ. ಈ ದಿನ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡುವಂಥದ್ದು, ಶೀಗಿ ಹುಣ್ಣಿಮೆ ಅಂತ ಹೇಳಿ ಈ ಹುಣ್ಣಿಮೆಯನ್ನು ಕರೆಯುವಂಥದ್ದಿದೆ. ಇನ್ನು ವಿಶೇಷವಾಗಿ ಸತ್ಯನಾರಾಯಣ ಪೂಜೆಯನ್ನು ಈ ಹುಣ್ಣಿಮೆಯ ದಿನದಂದು ನಡೆಸುವಂಥವರು ಕೂಡ ಇದ್ದಾರೆ. ಹಾಗಾಗಿ ನಾವು ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಶನಿ ವಕ್ರತ್ಯಾಗವನ್ನು ಮಾಡಿರೋದ್ರಿಂದ ಇನ್ನು ಯಾವ ಯಾವ ರಾಶಿಗಳವರಿಗೆ ಯಾವ ಫಲಗಳು ಇದೆ ಅನ್ನುವಂಥದ್ರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ನೋಡೋಣ, ಬನ್ನಿ. ಪ್ರೀತಿಯ ವೀಕ್ಷಕ ಮಹಾಶಯರೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಶನಿದೇವರ ವಕ್ರತ್ಯಾಗದಿಂದ ಯಾವ ಯಾವ ರಾಶಿಗಳವರ ಮೇಲೆ ಯಾವ ಫಲ ಉಂಟಾಗುತ್ತೆ ಅನ್ನೋಂಥದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಈಗಾಗಲೇ 11ನೇ ತಾರೀಕು ಶನಿದೇವರು ವಕ್ರತ್ಯಾಗವನ್ನು ಮಾಡಿದ್ದಾರೆ. ಅಂದರೆ ವಕ್ರಗತಿಯ ಚಲನೆಯನ್ನು ಬಿಟ್ಟು ನೇರವಾದ ಚಲನೆಯಲ್ಲಿ ಶನಿದೇವರು ಇರುವಂಥದ್ದು. ಹಾಗಾಗಿ 2022ರ ಏಪ್ರಿಲ್ ತಿಂಗಳ 19ನೇ ತಾರೀಕಿನವರೆಗೆ ಮಕರ ರಾಶಿಯಲ್ಲಿ ಶನಿ ಸ್ಥಿತನಾಗಿರ್ತಾರೆ. ನಂತರದಲ್ಲಿ ಕುಂಭರಾಶಿಗೆ ಶನಿ ಪ್ರವೇಶ ಮಾಡುವಂಥದ್ದಾಗತ್ತೆ. ಹಾಗಾಗಿ ಈ 7.5 ಶನಿಯ ಪ್ರಭಾವ ಕೆಲವು ರಾಶಿಗಳವರಿಗೆ ಆವರಿಸಿಕೊಳ್ಳುವಂಥದ್ದು, ಕೆಲವು ರಾಶಿಗೆ ಬಿಡುಗಡೆಯಾಗುವಂಥದ್ದು ಮುಂದಿನ ಏಪ್ರಿಲ್ ತಿಂಗಳ 3ನೇ ವಾರದಲ್ಲಿ. ಹಾಗೆ ಈ ದಿನ ವಿಶೇಷವಾಗಿ ನಾವು ಶನಿದೇವರು ಈ ವಕ್ರತ್ಯಾಗವನ್ನು ಮಾಡಿದ್ರಿಂದ ಕರ್ಕಾಟಕ ರಾಶಿಯವರ ಮೇಲೆ ಯಾವ ರೀತಿಯ ಪ್ರಭಾವ ಇದೆ ಅನ್ನೋಂಥದ್ದನ್ನು ನೋಡೋದಾದರೆ, ಇಲ್ಲಿ ಕರ್ಕಾಟಕ ರಾಶಿಯವರಿಗೆ ಶನಿ 7ನೇ ಮನೆಯಲ್ಲಿ ಸಂಚರಿಸ್ತಾ ಇದ್ದಾನೆ. ಹಾಗಾಗಿ ಕಳತ್ರ ಸ್ಥಾನದಲ್ಲಿ ಶನಿ ಇದ್ದಾಗ, ಅದರಲ್ಲೂ ಗುರುವಿನ ಜೊತೆ ಶನಿ ಈ ಸಂದರ್ಭದಲ್ಲಿ ಇರ್ತಾನೆ. ಇದರಿಂದ ಶನಿ ನಿಮ್ಮ ಜೀವನದ ಮೇಲೆ ನೇರವಾದಂತಹ ಪರಿಣಾಮವನ್ನು ಬೀರ್ತಾ ಇದ್ದಾನೆ. ಇಂತಹ ಪರಿಸ್ಥಿತಿಯಲ್ಲಿ ಈ ಸಮಯದಲ್ಲಿ ನಿಮ್ಮ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ನೀವು ಸ್ವಲ್ಪ ಅಹಿತಕರವಾದಂಥ ಒಂದು ಅನುಭವಗಳನ್ನು ಅನುಭವಿಸಬೇಕಾಗತ್ತೆ. ಹಾಗೆ ಈ ಅವಧಿಯಲ್ಲಿ ನಿಮ್ಮ ನಡವಳಿಕೆ ನಿಮ್ಮ ಪ್ರೀತಿಪಾತ್ರರ ಜೊತೆ ಸ್ವಲ್ಪ ಕಠಿಣವಾಗಿರುತ್ತೆ, ಮಾತು ಕಠೋರವಾಗಿರುತ್ತೆ, ನಿರ್ಧಾರವೂ ಅಷ್ಟೇ ದಯಾದಾಕ್ಷಿಣ್ಯ ಇಲ್ಲದಂಥ ನಿರ್ಧಾರ ಆಗೋದ್ರಿಂದ ನಿಮ್ಮ ಸುತ್ತಮುತ್ತಲು ಇರುವಂಥವರು, ಅದರಲ್ಲೂ ವಿಶೇಷವಾಗಿ ನಿಮ್ಮ ಸಂಗಾತಿ ನಿಮ್ಮ ಪ್ರೀತಿಪಾತ್ರರು ಸ್ವಲ್ಪ ಕಷ್ಟದ ಸಂದರ್ಭವನ್ನು ಅನುಭವಿಸಬೇಕಾಗತ್ತೆ ನಿಮ್ಮ ನಿರ್ಧಾರಗಳಿಂದ. ಹಾಗೆ ಒಂಟಿಯಾಗಿರುವಂಥವರು ಅಂದರೆ ಇನ್ನೂ ವಿವಾಹ ಆಗದೇ ಇರುವಂಥವ್ರಿಗೆ ಈ ಶನಿದೇವರ ಮಾರ್ಗದರ್ಶನ ಏನಿದೆ ಇದು ಅತ್ಯಂತ ಫಲಪ್ರದವಾಗಿದೆ. ಹಾಗಾಗಿ ಶನಿಯಿಂದ ಉತ್ತಮ ಫಲಗಳನ್ನು ಪಡ್ಕೊಳ್ತೀರಿ. ಯಾಕೆ ಅಂತ ಹೇಳಿದ್ರೆ ಈ ಸಮಯದಲ್ಲೇ ನಿಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಸ್ನೇಹಿತರ ಸಹಾಯದಿಂದ ನಿಮ್ಮ ಜೀವನದ ಸಂಗಾತಿಯನ್ನು ಹುಡುಕ್ಲಿಕ್ಕೆ ಅಥವಾ ಒಂದು ವೈವಾಹಿಕ ಜೀವನದಲ್ಲಿ ಕಾಲಿಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಫಲ ಖಂಡಿತ ನಿಮಗೆ ಸಿಕ್ಕತ್ತೆ. ಅದರಲ್ಲೂ ಸ್ಥಿರವಾದ ಸಂಬಂಧವನ್ನು ಸ್ಥಾಪನೆ ಮಾಡಿಕೊಳ್ಳಲಿಕ್ಕೆ ಈ ಸಂದರ್ಭ ನಿಮಗೆ ಬಹಳ ಚೆನ್ನಾಗಿದೆ. ಇನ್ನು ಇನ್ನೊಂದು ಕಡೆ ನೋಡೋದಾದರೆ ವಿವಾಹಿತರಿಗೆ ತಮ್ಮ ವೈವಾಹಿಕ ಜೀವನದಲ್ಲಿ ನಿಮ್ಮ ಅತ್ತೆಯ ಕಡೆಯಿಂದ ಸ್ವಲ್ಪ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಇನ್ನು ವೃತ್ತಿಪರವಾಗಿ ಇರುವಂಥವ್ರಿಗೆ
ಉದ್ಯೋಗಸ್ಥರಿಗೆ ಅನುಕೂಲಕರವಾಗಿರುತ್ತೆ. ಈ ಸಮಯದಲ್ಲಿ ನೀವು ಬಾಕಿ ಇರುವಂಥ ಯಾವುದೇ ಕೆಲಸಗಳನ್ನು ಕೂಡ ಆರಂಭ ಮಾಡಿದ್ರೆ, ಪುನರಾರಂಭ ಮಾಡಿದ್ರೆ ಒಳ್ಳೆಯ ಫಲವನ್ನು ನೀವು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗೆ ಆ ಕೆಲಸಗಳು ಪೂರ್ಣ ಆಗುತ್ತೆ, ನೀವು ನಿರೀಕ್ಷೆ ಮಾಡಿದಂಥ ಒಂದು ಫಲಿತಾಂಶ ನಿಮಗೆ ಅನುಕೂಲಕರವಾಗಿ ಒದಗಿ ಬರುತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ, ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಯಾವುದೇ ಒಂದು ವಾದ ವಿವಾದ, ಒಂದು ಮನಸ್ತಾಪ, ಜಗಳ, ವೈರತ್ವ ಇಂಥದ್ರಲ್ಲಿ ಸ್ವಲ್ಪ ತೊಡಗಿಸ್ಕೊಳ್ಳುವಂಥದ್ದಾಗುತ್ತೆ. ಇಂತಹ ಪರಿಸ್ಥಿತಿಯನ್ನು ನೀವು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಎದುರಿಸುವಂಥ ಒಂದು ಪ್ರಸಂಗಗಳು ಬರ್ಬೋದು. ಆದ್ದರಿಂದ ಯಾವುದೇ ಸಭೆ ಸಮಾರಂಭ ಆಗಲಿ, ಯಾವುದೇ ಒಂದು ಮಾತುಕತೆ, ಒಂದು ಸಂಭಾಷಣೆ, ಒಂದು ತೀರ್ಮಾನ ಮಾಡುವಂಥದ್ದು ಅಥವಾ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತಹ ಸಮಯದಲ್ಲಿ ನಿಮ್ಮ ಮಾತನ್ನು ನಿಯಂತ್ರಣ ಮಾಡಿಕೊಳ್ಬೇಕಾಗುತ್ತೆ. ಮಾತೆ ನಿಮಗೆ ಹೆಚ್ಚಿನ ಗೌರವವನ್ನು ತರುತ್ತೆ, ಅದೇ ರೀತಿ ಮಾತೆ ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ಕೂಡ ಉಂಟು ಮಾಡುವಂಥದ್ದಾಗುತ್ತೆ. ಹಾಗಾಗಿ ಮಾತಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಈ ಸಮಯದಲ್ಲಿ ನೀವು ಯಾವುದೇ ಹೊಸ ಕೆಲಸವನ್ನು ಆರಂಭ ಮಾಡಬೇಕು ಅಂತ ಮನಸ್ಸಿದ್ದರೂ ಕೂಡ ನಿಮ್ಮ ದೇಹ ಅದಕ್ಕೆ ಸಪೋರ್ಟ್ ಮಾಡಲ್ಲ, ಏನೋ ಒಂದು ರೀತಿಯಲ್ಲಿ ಆಲಸ್ಯ ಮನೋಭಾವ ಇರುವಂಥದ್ದಾಗುತ್ತೆ. ಹಾಗಾಗಿ ಕೆಲಸವನ್ನು ಪೂರ್ಣಗೊಳಿಸಬೇಕು ಅಂತ ಹೇಳಿದ್ರೆ ಯಾರಾದರೂ ಒಬ್ಬರು ನಿಮಗೆ ಒಬ್ಬರು ಪ್ರೇರೇಪಣೆ ಅನ್ನುವಂಥದ್ದು ಬೇಕು, ಅಂದರೆ ಮೋಟಿವೇಟ್ ಮಾಡುವಂಥವ್ರು ಬೇಕು. ಇದರಿಂದ ಕೆಲಸಗಳು ಆರಂಭ ಆಗುತ್ತೆ, ನಂತರದಲ್ಲಿ ಅದರ ನಿರ್ವಹಣೆ ಸ್ವಲ್ಪ ಸುಲಭವಾಗುತ್ತೆ. ಹಾಗಾಗಿ ಬೇರೊಬ್ಬರ ಸಹಾಯ, ಸಹಕಾರ, ಮಾರ್ಗದರ್ಶನ, ಸಲಹೆ ನಿಮಗೆ ಅಗತ್ಯವಾಗಿ ಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಒಂದು ಸಲ ಒಂದು ಕೆಲಸವನ್ನು ಪ್ರಾರಂಭ ಮಾಡಿಬಿಟ್ರೆ ಸಾಕು, ಅದನ್ನು ಪೂರ್ಣಗೊಳಿಸ್ತೀರಿ. ಅಷ್ಟರ ಮಟ್ಟಿಗೆ ನಿಮ್ಮ ಒಂದು ಕಮಿಟ್ಮೆಂಟ್ ಲೆವೆಲ್ ಇರುವಂಥದ್ದು. ಇನ್ನು ಏಳನೇ ಮನೆಯಲ್ಲಿ ಶನಿದೇವರು ಇರುವಂತಹ ಸಂದರ್ಭದಲ್ಲಿ ಪ್ರಯಾಣ ಅಷ್ಟೊಂದು ಅನುಕೂಲಕರವಾಗಿರೋದಿಲ್ಲ, ತುಂಬ ಯಾತನೆ, ಹಿಂಸೆ ಅನ್ನುವಂಥದ್ದು ಉಂಟಾಗಬಹುದು. ಇನ್ನು ವಿಶೇಷವಾಗಿ ಕೆಲವರಿಗೆ ಅನಾರೋಗ್ಯ ಕಾಡುವಂಥದ್ದು, ಅಂದರೆ ಆರೋಗ್ಯ ಸ್ಥಿತಿಯಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ. ಇನ್ನು ವಿಶೇಷವಾಗಿ ಜನನೇಂದ್ರಿಯ ರೋಗಗಳು ಏನಾದರೂ ಕಾಣಿಸ್ಕೊಳ್ಬೋದು. ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ, ಹಾಗೆ ವೈಯಕ್ತಿಕ ಶುಚಿತ್ವದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ ಈ ಸಂದರ್ಭದಲ್ಲಿ. ಹಾಗೆ ನೀವು ವಿಶೇಷವಾಗಿ ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡಿಕೊಳ್ಳಿ. ಹಾಗೆ ಶನಿವಾರದ ದಿನ ಶನಿದೇವರ ದರ್ಶನ ಮಾಡಿ ಒಳ್ಳೆಯ ಫಲಗಳನ್ನು, ಹಾಗೆ ನಿರೀಕ್ಷಿತ ಫಲಿತಾಂಶಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಸಿಂಹರಾಶಿ, ಸಿಂಹರಾಶಿಯವರಿಗೆ ಶನಿದೇವರು ಮಕರದಲ್ಲಿದ್ದಾಗ ಆರರ ಸ್ಥಾನದಲ್ಲಿ ಬರ್ತಾರೆ, ಆರು ಷಷ್ಠದಲ್ಲಿ ಬರುವಂಥದ್ದು. ಹಾಗಾಗಿ ರೋಗ ಮತ್ತು ಶತ್ರುವಿನ ಮನೆ ಇದು ಅಂತ ಹೇಳ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ಈ ಸಮಯದಲ್ಲಿ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸದ ಬಗ್ಗೆ ಬಹಳ ಉತ್ತಮವಾದಂಥ ಒಂದು ಪ್ರತಿಭೆಯನ್ನು ತೋರಿಸ್ತೀರಿ. ಹಾಗೆ ನಿಮ್ಮಲ್ಲಿರುವಂಥ ಎಲ್ಲ ಶಕ್ತಿ ಯುಕ್ತಿ ಉಪಯೋಗ ಮಾಡಿ ಕೆಲಸದಲ್ಲಿ ಒಂದು ಹೆಸರನ್ನು ಗಳಿಸ್ಕೊಳ್ಬೇಕು ಅನ್ನುವಂಥ ತವಕದಲ್ಲಿ ಕೆಲಸ ಮಾಡ್ತೀರಿ, ಯಶಸ್ವಿ ಕೂಡ ಆಗುತ್ತೆ. ಹಾಗೆ ಈ ಅವಧಿಯಲ್ಲಿ ನೋಡಿ, ನಿಮ್ಮ ಶತ್ರುಗಳನ್ನು ಗೆಲ್ಲಲಿಕ್ಕೆ ತುಂಬ ಸಾಧ್ಯವಾಗುತ್ತೆ ನಿಮಗೆ. ಹಾಗಾಗಿ ನಿಮ್ಮ ಹಿತಶತ್ರುಗಳು ಯಾರೇ ಇದ್ದರೂ ಕೂಡ ಅವರನ್ನು ನೀವು ಪಕ್ಕಕ್ಕೆ ಇಡುವಂಥದ್ದು. ಹಾಗೆ ನಿಮ್ಮೊಳಗೆ ಕೆಲವು ಶತ್ರುಗಳಿದೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇಂತಹ ಅರಿಷಡ್ವರ್ಗಗಳನ್ನು ಕೂಡ ಗೆಲ್ಲಲಿಕ್ಕೆ ಒಳ್ಳೆಯ ಅವಕಾಶ ಇದೆ. ಹಾಗಾಗಿ ಯಾವುದಕ್ಕೂ ಕೂಡ ಒಂದು ಮಿತಿ ಇರಬೇಕು ಅಂತ ಹೇಳ್ತಾರೆ ಹಿರಿಯರು. ಅಂಥ ಒಂದು ಇತಿಮಿತಿಯೊಳಗೆ ಇರುವಂಥ ಒಂದು ಪ್ರಯತ್ನವನ್ನು ನೀವು ಮಾಡಬಹುದು. ಯಾವುದೇ ಆಗಲಿ ಆಸೆ ಅತಿ ಆಸೆ ಆಗಬಾರ್ದು. ಅದೇ ರೀತಿಯಲ್ಲಿ ಒಂದು ಕ್ರೋಧ ಅದು ಮಹಾಕ್ರೋಧವಾಗಿ ಪರಿಣಮಿಸಬಾರ್ದು. ಇದರಿಂದ ನಿಮಗೆ ವ್ಯತಿರಿಕ್ತ ಪರಿಣಾಮಗಳು ಉಂಟಾಗೋದ್ರಿಂದ ಅದನ್ನು ಆದಷ್ಟು ನಿಯಂತ್ರಣ ಮಾಡುವಂಥದ್ದು, ಒಂದು ಚೌಕಟ್ಟಿನ ಒಳಗೆ ಇರುವಂತೆ ನೋಡಿಕೊಳ್ಳುವಂಥ ಒಂದು ಪ್ರಯತ್ನ ನೀವು ಮಾಡ್ತೀರಿ, ಅದು ಯಶಸ್ವಿಯಾಗುತ್ತೆ. ಒಂದು ವೇಳೆ ಪ್ರಯತ್ನಪೂರ್ವಕವಾಗಿ ಕೆಲವರು ಮಾಡುವಂಥ ಅನಿವಾರ್ಯತೆ ಇದೆ. ಹಾಗಾಗಿ ನೀವು ನಿಮ್ಮನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಈ ಸಂದರ್ಭದಲ್ಲಿ ಉತ್ತಮ. ಹಾಗೆ ನೀವು ನಿಮ್ಮ ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಒಂದು ಮೌಲ್ಯ ಏನು, ನಿಮ್ಮ ವ್ಯಾಲ್ಯೂ ಏನು, ನಿಮ್ಮ ಸ್ಥಾನಮಾನ, ನಿಮ್ಮ ಗೌರವ, ನಿಮ್ಮ ಪ್ರೆಸೆನ್ಸ್ ಆಗಲಿ ಅಥವಾ ನಿಮ್ಮ ಒಂದು ಕೆಲಸದ ವೈಖರಿ ಆಗಲಿ ಏನು ಅನ್ನೋವಂಥದ್ದನ್ನು ಸಾಬೀತುಪಡಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ನಿಮಗೆ ಸಿಕ್ಕತ್ತೆ. ಹಾಗಾಗಿ ಬರುವಂಥ ಅವಕಾಶಗಳನ್ನು ಉಪಯೋಗ ಮಾಡಿಕೊಳ್ಳಿ. ನೀವು ಏನು ಅನ್ನೋವಂಥದ್ದನ್ನು ಪ್ರೂವ್ ಮಾಡಿ, ವಾಟ್ ಯು ಆರ್ ಅನ್ನೋವಂಥದ್ದನ್ನು ತೋರಿಸ್ಲಿಕ್ಕೆ ಒಂದು ಒಳ್ಳೆಯ ಅವಕಾಶ ನಿಮಗೆ ಸಿಕ್ಕುವಂಥದ್ದು. ಇದು ಯಶಸ್ವಿಯಾದರೆ ಒಳ್ಳೆಯ ಸ್ಥಾನಮಾನ ಸಿಕ್ಕತ್ತೆ, ಒಂದು ಬಡ್ತಿಯೋ ಅಥವಾ ಒಂದು ಉದ್ಯೋಗದಲ್ಲಿ ಇನ್ನೂ ಹೆಚ್ಚಿನ ನೆಮ್ಮದಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗೆ ನಿಮ್ಮ ವೃತ್ತಿ ಜೀವನವನ್ನು ಒಂದು ಹೊಸ ಎತ್ತರಕ್ಕೆ ಕೊಂಡೊಯ್ಯಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ನಿಮ್ಮ ಗುರಿ
ಸ್ಕೈ ಇಸ್ ದಿ ಲಿಮಿಟ್ ಅನ್ನುವಂಥ ರೀತಿಯಲ್ಲಿ ಎತ್ತರ ಎತ್ತರಕ್ಕೆ ಏರಬೇಕು ಅನ್ನುವಂಥ ಸಂದರ್ಭ, ಇದನ್ನು ಪೂರ್ಣವಾಗಿ ಬಳಸ್ಕೊಳ್ಳಿ. ಹಾಗೆ ಈ ಸಮಯದಲ್ಲಿ ನೀವು ನಿಮ್ಮ ಇಷ್ಟವಾದಂಥ ಒಂದು ಸಂಸ್ಥೆಯಲ್ಲಿ ಅಥವಾ ಇಷ್ಟವಾದಂಥ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಅಂಥ ಒಂದು ಅವಕಾಶ ಸಿಕ್ಕಾಗ ನಿಮ್ಮ ಶ್ರಮವನ್ನು ಅಲ್ಲಿ ತೋರಿಸಿ, ಇದು ಹೆಚ್ಚಿನ ಪ್ರಶಂಸೆಗೆ ಕಾರಣವಾಗುತ್ತೆ. ಹಾಗೆ ಯಾವುದೇ ಒಂದು ಕಾನೂನಿನ ವಿಷಯದಲ್ಲಿ ವ್ಯವಹಾರ ಮಾಡ್ತಾ ಇದ್ದರೆ, ಕೋರ್ಟು ಕಚೇರಿಯಲ್ಲಿ ಯಾವುದೇ ಒಂದು ಪೆಂಡಿಂಗ್ ಇರುವಂಥ ಕೇಸ್ಗಳಿದ್ದರೆ ಅಥವಾ ನಿಷ್ಕರ್ಷ ಆಗಬೇಕಾಗಿರುವಂಥ ಕೆಲವು ತೀರ್ಮಾನಗಳೇನಾದರೂ ಇದ್ದರೆ, ಈ ಸಮಯದಲ್ಲಿ ನೀವು ಯಶಸ್ಸನ್ನು ಪಡ್ಕೊಳ್ತೀರಿ. ಸ್ವಲ್ಪ ಪ್ರಯತ್ನ ಮಾಡಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಇನ್ನು ನ್ಯಾಯಾಂಗ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿರುವಂಥವರು ನಿಮ್ಮ ಕೌಶಲ್ಯ ಏನಿದೆ ಇದನ್ನು ಸಾಬೀತುಪಡಿಸಲಿಕ್ಕೆ ಅನೇಕ ಅವಕಾಶಗಳು ಸಿಕ್ಕುವಂಥದ್ದು. ಅದರಲ್ಲೂ ವಕೀಲರಿಗೆ, ನ್ಯಾಯಾಧೀಶರಿಗೆ ಉತ್ತಮವಾದಂಥ ಒಂದು ಅವಕಾಶ ಸಿಕ್ಕತ್ತೆ. ಅದನ್ನು ಉತ್ತಮ ರೀತಿಯಲ್ಲಿ ನೀವು ಉಪಯೋಗ ಮಾಡಿಕೊಳ್ಳಿ. ಇನ್ನು ಶಿಕ್ಷಣದ ಬಗ್ಗೆ ಹೇಳೋದಾದರೆ, ಸಿಂಹರಾಶಿಯವರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನಾದರೂ ತಯಾರಿ ನಡೆಸ್ತಾ ಇದ್ದರೆ, ಈ ಅವಧಿಯಲ್ಲಿ ತುಂಬ ಅನುಕೂಲಕರ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಹಾಗೆ ಯಾವುದೇ ಸ್ಪರ್ಧೆಯಲ್ಲೂ ಕೂಡ ಜಯಗಳಿಸ್ತೀರಿ ಅಂಥ ಒಂದು ಸಾಮರ್ಥ್ಯ, ಯುಕ್ತಿ, ಶಕ್ತಿ ನಿಮಗಿದೆ. ಅದನ್ನು ಈ ಸಂದರ್ಭದಲ್ಲಿ ನೀವು ಈ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವ ಮೂಲಕ ಅಥವಾ ಸ್ಪರ್ಧೆಗಳನ್ನು ಎದುರಿಸುವ ಮೂಲಕ ಸಕ್ಸಸ್ಸನ್ನು ಕಾಣಬಹುದು. ಇನ್ನು ಸರ್ಕಾರಿ ಉದ್ಯೋಗ ಬೇಕು ಅಂತ ಹೇಳಿ ಪರಿತಪಿಸ್ತಾ ಇರೋವಂಥವ್ರಿಗೆ, ಪ್ರಯತ್ನ ಪಡ್ತಾ ಇರೋವಂಥವ್ರಿಗೆ ಈ ಅವಧಿ ತುಂಬ ಒಳ್ಳೆಯದಿದೆ. ಸಿಂಹರಾಶಿಯವರಿಗೆ ಖಂಡಿತ ಸರ್ಕಾರಿ ಉದ್ಯೋಗ ಸಿಕ್ಕೇ ಸಿಕ್ಕತ್ತೆ. ರಾಜ್ಯ, ಕೇಂದ್ರ ಅಥವಾ ಬೇರೆ ಇನ್ಯಾವುದೇ ಸರ್ಕಾರಿ ಸ್ವಾಮ್ಯಕ್ಕೆ ಒಳಪಟ್ಟಿರುವಂಥ ಸಂಸ್ಥೆಗಳಲ್ಲಿ ನಿಮಗೆ ಕೆಲಸವನ್ನು ಸ್ವಲ್ಪ ಶ್ರಮದೊಂದಿಗೆ ನೀವು ನಿಮ್ಮದಾಗಿಸ್ಕೊಳ್ಬಹುದು. ಹಾಗಾಗಿ ಪ್ರಯತ್ನ ನಿರಂತರವಾಗಿ ಮಾಡ್ತಾ ಇರಿ, ಖಂಡಿತ ಯಶಸ್ಸು ಸಿಕ್ಕತ್ತೆ. ಹಾಗೆ ನಿಮ್ಮ ಕ್ಷೇತ್ರದಲ್ಲಿ ಯಾವುದೇ ಒಂದು ಸವಾಲು ಬಂದರೂ ಕೂಡ ಅದನ್ನು ಎದುರಿಸಲಿಕ್ಕೆ ತುಂಬ ಯಶಸ್ವಿ ಆಗ್ತೀರಿ. ಹಾಗೆ ನಿಮ್ಮಲ್ಲಿರುವಂಥ ಒಂದು ವೀಕ್ನೆಸ್ ಏನಿದೆ ಅದನ್ನೇ ಒಂದು ಸ್ಟ್ರೆಂತಾಗಿ ಕನ್ವರ್ಟ್ ಹೇಗೆ ಮಾಡ್ಕೊಳ್ಬೋದು ಅನ್ನುವಂಥ ಒಂದು ಚತುರತೆ ಕೂಡ ನಿಮಗಿದೆ. ಇನ್ನು ಸಿಂಹರಾಶಿಯವರು ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಉತ್ತಮ ಸಾಧನೆಯನ್ನು ಮಾಡುವ ಮೂಲಕ ಯಶಸ್ಸನ್ನು ಸಾಧಿಸ್ತೀರಿ, ಜೊತೆಗೆ ಒಳ್ಳೆಯ ಸ್ಥಾನಮಾನ, ಒಳ್ಳೆಯ ಹೆಸರು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗೆ ಈ ಸಮಯದಲ್ಲಿ ಸ್ವಲ್ಪ ಜಗಳ ಗಂಟಿಗಳಾಗಬಹುದು ನೀವು, ಯಾಕೆಂದರೆ ಅಗ್ರೆಸಿವ್ ನೇಚರ್ ಅನ್ನುವಂಥದ್ದು ಇದೆ. ನಿಮ್ಮ ನಿರೀಕ್ಷೆಯಂತೆ ಯಾರು ನಡೆಯಲ್ಲ ಅಂಥವ್ರ ಮೇಲೆ ಸ್ವಲ್ಪ ಕೋಪ ಮಾಡಿಕೊಳ್ಳುವಂಥದ್ದು, ಮಾತನ್ನು ಕಠೋರವಾಗಿ ಉಪಯೋಗಿಸುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಕುಟುಂಬದ ಸದಸ್ಯರಾಗಲಿ ಅವರು ಮಾಡುವಂಥ ಸಣ್ಣ ಪುಟ್ಟ ತಪ್ಪುಗಳನ್ನು ಮನ್ನಿಸಬೇಕಾಗತ್ತೆ. ಇನ್ನು ಅಪರಿಚಿತರ ಜೊತೆ ನೀವು ಕೆಲವು ಮನಸ್ತಾಪ, ಕಲಹಗಳನ್ನು ಮಾಡಿಕೊಳ್ಳುವಂಥ ಸಂದರ್ಭ ಬರಬಹುದು, ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ವಿವಾಹಿತರಾಗಿದ್ದರೆ ಈ ಅವಧಿಯಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಕೆಲವು ವಿಷಯಗಳಲ್ಲಿ ಆಗಾಗ್ಗೆ ಮನಸ್ತಾಪಗಳಾಗುತ್ತೆ, ಭಿನ್ನಾಭಿಪ್ರಾಯಗಳು ಕೂಡ ಬರುವಂಥದ್ದಿದೆ. ಇಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದನೇ ನೀವು ಇರಬೇಕಾಗತ್ತೆ ಈ ಸಂದರ್ಭದಲ್ಲಿ. ಇನ್ನು ನಿಮ್ಮ ಸಂಬಂಧಗಳಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇರುವಂಥವರು ಅಥವಾ ಯಾವುದೇ ಮನಸ್ತಾಪ ಇದ್ದು ಪತಿ ಪತ್ನಿಯರಾಗಲಿ, ಸ್ನೇಹಿತರ ಜೊತೆಯಾಗಲಿ, ಮಕ್ಕಳ ಜೊತೆ ಇಲ್ಲ, ಅಷ್ಟೊಂದು ಉತ್ತಮವಾದಂತಹ ಒಂದು ರಿಲೇಷನ್ಶಿಪ್ ಇಲ್ಲ ಅನ್ನುವಂಥವರು ಈ ಸಂದರ್ಭದಲ್ಲಿ ಸ್ವಲ್ಪ ಪ್ರಯತ್ನ ಪಟ್ಟರೂ ಕೂಡ ಅದನ್ನು ಪುನರ್ಸ್ಥಾಪಿಸಿಕೊಳ್ಳಲಿಕ್ಕೆ ಒಳ್ಳೆಯ ಅವಕಾಶಗಳು ನಿಮಗೆ ಸಿಕ್ಕುವಂಥದ್ದು. ಆದರೂ ಕೂಡ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುತುವರ್ಜಿಯಿಂದ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ, ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ, ನೆಮ್ಮದಿಯ ಜೀವನ ನಿಮಗೆ ಪ್ರಾಪ್ತಿಯಾಗತ್ತೆ. ಈ ಸಂದರ್ಭದಲ್ಲಿ ನಿಮ್ಮ ಕುಲದೇವರಿಗೆ ಪ್ರತಿ ಭಾನುವಾರಗಳಂದು ತುಪ್ಪದ ದೀಪಗಳನ್ನು ಹಚ್ಚಿಡಿ. ಹಾಗೆ ರವಿ ಮತ್ತು ಶನಿ ಇಬ್ಬರೂ ಕೂಡ ಪರಸ್ಪರ ಶತ್ರುಗಳಾಗಿರೋದ್ರಿಂದ ಈ ಸಂದರ್ಭದಲ್ಲಿ ನವಗ್ರಹ ಸ್ತೋತ್ರವನ್ನು ಪಠಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಇನ್ನು ಕನ್ಯಾ ರಾಶಿಯ ಬಗ್ಗೆ ನೋಡೋಣ. ಕನ್ಯಾ ರಾಶಿಯವರಿಗೆ ಶನಿ ಐದನೇ ಮನೆಯಲ್ಲಿ, ಅಂದರೆ ಇಲ್ಲಿ ಪೂರ್ವ ಪುಣ್ಯಸ್ಥಾನದಲ್ಲಿ ಶನಿದೇವರಿದ್ದಾರೆ. ಇದು ನಿಮ್ಮಲ್ಲಿ ಇರುವಂತಹ ಒಂದು ಪ್ರೀತಿ ವಿಶ್ವಾಸವನ್ನು ತೋರಿಸತ್ತೆ, ಶಿಕ್ಷಣದ ಬಗ್ಗೆ ತೋರಿಸತ್ತೆ, ಮಕ್ಕಳ ಬಗ್ಗೆ ಈ ಐದನೇ ಮನೆ ಸೂಚಿಸುವಂಥದ್ದು. ಹಾಗಾಗಿ ಕುಟುಂಬದ ಯೋಜನೆಗಾಗಿ ಯಾರು ಯೋಚನೆ ಮಾಡ್ತಾ ಇದ್ದೀರಿ ಅಂಥವ್ರಿಗೆ ಒಳ್ಳೆಯ ಸುದ್ದಿ ಸಿಗುವಂತಹ ಸಾಧ್ಯತೆ ಇದೆ. ಇನ್ನು ಪ್ರೀತಿಯ ಸಂಬಂಧ ಇರುವಂತಹ ನಿಮಗೆ ಈ ಅವಧಿ ತುಂಬ ಅನುಕೂಲಕರವಾಗಿರುವಂಥದ್ದು. ಈ ಸಂದರ್ಭದಲ್ಲೇ ಪ್ರೀತಿ ಪಾತ್ರರೊಂದಿಗೆ ಎಲ್ಲ ಭಿನ್ನತೆಗಳನ್ನು ಅಥವಾ ಭಿನ್ನಾಭಿಪ್ರಾಯಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಯಶಸ್ವಿಯಾಗ್ತೀರಿ. ಹಾಗಾಗಿ ಒಳ್ಳೆಯ ಮನಸ್ಸಿದೆ, ಅದರಲ್ಲೂ
ಕೆಲವು ಸಮಸ್ಯೆಗಳನ್ನು ಬೇಗ ಇತ್ಯರ್ಥಪಡಿಸ್ಕೊಳ್ಬೇಕು ಅನ್ನುವಂಥ ಒಂದು ತುಡಿತ ನಿಮ್ಮಲ್ಲಿ ಈ ಸಂದರ್ಭದಲ್ಲಿ ಜಾಸ್ತಿ ಇರುವಂಥದ್ದು. ಅದಕ್ಕಾಗಿ ನೀವೇ ನೇರವಾಗಿ ಯಾವುದೇ ಒಬ್ಬ ಮಧ್ಯಸ್ಥಿಕೆಯ ಸಹಾಯ ಇಲ್ಲದೆ ಮಧ್ಯಸ್ಥಗಾರರ ಸಹಾಯ ಇಲ್ಲದೆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಲಿಕ್ಕೆ ಕೂಡ ಸಾಧ್ಯವಾಗುತ್ತೆ. ಇನ್ನು ಈ ಅವಧಿಯಲ್ಲಿ ನಿಮ್ಮ ಕಮ್ಯುನಿಕೇಷನ್ ಬಹಳ ಚೆನ್ನಾಗಿದೆ. ತಿಳುವಳಿಕೆ ಆಗಲಿ, ಜ್ಞಾನ ಸಂಪಾದನೆ ಆಗಲಿ, ಅಥವಾ ನೀವು ಏನನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀರೋ ಅದನ್ನು ಬಹಳ ಸ್ಪಷ್ಟವಾಗಿ ಅವರಿಗೆ ತಿಳಿಸ್ತೀರಿ. ಇದರಿಂದ ನಿಮ್ಮಲ್ಲಿ ಯಾವುದೇ ದ್ವಂದ್ವಗಳಿಲ್ಲ. ಹಾಗೆ ನಿಮ್ಮ ಆಲೋಚನೆ ಏನು, ನಿಮ್ಮ ಮಾತು ಹೇಗೆ, ನಿಮ್ಮ ನಡತೆ ಹೇಗೆ ಅನ್ನೋಂಥದ್ದನ್ನು ಬೇರೆಯವರು ಸುಲಭವಾಗಿ ಅರ್ಥೈಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ ಸಂದರ್ಭದಲ್ಲಿ ನಿಮ್ಮ ಮಕ್ಕಳೊಂದಿಗೆ ನಿಮ್ಮ ಸಂಬಂಧದಲ್ಲಿ ಸ್ವಲ್ಪ ದೂರವನ್ನು ಅನುಭವಿಸಬೇಕಾಗತ್ತೆ. ಮಕ್ಕಳು ಸ್ವಲ್ಪ ದೂರ ಹೋಗ್ತಾರೆ, ಯಾಕೆ ಅಂತ ಹೇಳಿದ್ರೆ ಈ ಪೂರ್ವ ಪುಣ್ಯಸ್ಥಾನದಲ್ಲೇ ಶನಿದೇವರು ಇರುವಂತಹ ಸಂದರ್ಭದಲ್ಲಿ ಸ್ವಲ್ಪ ಮಕ್ಕಳೊಂದಿಗೆ ಏನೋ ಭಿನ್ನಾಭಿಪ್ರಾಯಗಳು ಬಂದು ಸ್ವಲ್ಪ ಜಗಳ ಮನಸ್ತಾಪಗಳಾಗುವಂಥದ್ದು, ಒಂದೇ ಮನೆಯಲ್ಲಿದ್ದರೂ ಮಾತು ಕಡಿಮೆ ಇರಬಹುದು, ಅಥವಾ ಬೇರೆ ಬೇರೆ ಕಡೆ ವಾಸ ಮಾಡ್ತಾ ಇರ್ಬೋದು, ದೂರದ ಊರಿನಲ್ಲಿರ್ಬೋದು, ಉದ್ಯೋಗ ನಿಮಿತ್ತ ನಿಮ್ಮನ್ನು ಅಗಲಿ ದೂರ ಹೋಗಬಹುದು. ಇಂಥ ಒಂದು ಪರಿಸ್ಥಿತಿಗಳನ್ನು ನೀವು ಈ ಸಂದರ್ಭದಲ್ಲಿ ಅನುಭವಿಸಬೇಕಾಗತ್ತೆ. ಇನ್ನು ಶಿಕ್ಷಣದ ದೃಷ್ಟಿಯಿಂದ ನೋಡೋದಾದರೆ ಈ ಅವಧಿ ಕನ್ಯಾ ರಾಶಿಯ ವಿದ್ಯಾರ್ಥಿಗಳಿಗೆ ಫಲಪ್ರದವಾಗುವಂಥ ಸಾಧ್ಯತೆ ಇದೆ. ನಿಮ್ಮ ಪ್ರಯತ್ನ, ನೀವು ಗುರಿಯನ್ನು ತಲುಪಬೇಕು ಅಂದ್ಕೊಂಡು ಮಾಡ್ತಾ ಇರುವಂಥ ಪ್ರಯತ್ನ ಏನಿದೆ ಅದರಲ್ಲಿ ಸಫಲತೆ ಅನ್ನುವಂಥದ್ದು ಇದೆ. ಹಾಗೆ ನಿಮ್ಮ ಯೋಜನೆಗಳನ್ನು ಸರಿಯಾದ ಸಮಯಕ್ಕೆ ಪೂರ್ಣಗೊಳಿಸಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸ್ವಲ್ಪ ಏಕಾಗ್ರತೆಯನ್ನು ಇಟ್ಕೊಂಡ್ರೆ ಸಾಕು, ಸ್ವಲ್ಪ ಆಸಕ್ತಿಯನ್ನು ಇಟ್ಕೊಂಡ್ರೆ ಸಾಕು, ಅದು ಯಶಸ್ವಿಯಾಗುತ್ತೆ. ಆದರೆ ಅಂಥ ವಿಚಾರಗಳಲ್ಲಿ ನಿಮಗೆ ಸ್ವಲ್ಪ ಆಸಕ್ತಿ ಕಡಿಮೆ ಆಗಬಹುದು. ಇದು ಬೇರೆ ಬೇರೆ ಕೆಲಸದಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾದಾಗ ಇಂಥ ಒಂದು ಕೆಲಸದಲ್ಲಿ ಆಸಕ್ತಿ ಕಡಿಮೆ ಆಗುತ್ತೆ, ಯಾಕೆಂದರೆ ಪ್ರಿಯಾರಿಟಿ ಇಲ್ಲಿ ಶಿಫ್ಟ್ ಆಗುವಂಥದ್ದಾಗುತ್ತೆ. ಆದ್ದರಿಂದ ನಿಮ್ಮ ಕಾರ್ಯಕ್ಷಮತೆಯ ಮೇಲೂ ಕೂಡ ಇದು ಪರಿಣಾಮವನ್ನು ಉಂಟು ಮಾಡುತ್ತೆ. ಹಾಗೆ ವೃತ್ತಿ ಜೀವನದ ದೃಷ್ಟಿಯಿಂದ ನೋಡೋದಾದರೆ ಈ ಸಮಯದಲ್ಲಿ ನೀವು ಹೊಸ ಕೆಲಸಗಳನ್ನು ಮಾಡಲಿಕ್ಕೆ ಮತ್ತು ನಿಮ್ಮಲ್ಲಿರುವಂಥ ಒಂದು ಟ್ಯಾಲೆಂಟನ್ನು ತೋರಿಸ್ಲಿಕ್ಕೆ ಒಳ್ಳೆಯ ಅವಕಾಶ ಇದೆ. ಹಾಗಾಗಿ ನಿಮ್ಮ ಆಸಕ್ತಿಯ ಕೆಲಸಗಳನ್ನು ಪಡ್ಕೊಳ್ಳಿಕ್ಕೂ ಕೂಡ ಇಲ್ಲಿ ಉತ್ತಮವಾದಂಥ ಒಂದು ಸನ್ನಿವೇಶಗಳಿದೆ, ಅದನ್ನು ಪೂರ್ಣವಾಗಿ ಬಳಸ್ಕೊಳ್ಳಿ. ಇನ್ನು ನಿಮ್ಮ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಪಡೆಯುವಂಥ ಸಾಧ್ಯತೆ ಬಲವಾಗಿರೋದ್ರಿಂದ ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸಲಿಕ್ಕೆ ನೀವು ಮನಸ್ಸು ಮಾಡಿ. ಹಾಗಾಗಿ ಈ ಸಂದರ್ಭದಲ್ಲಿ ನಿಮ್ಮ ಕುಟುಂಬದಲ್ಲಾಗಲಿ, ನಿಮ್ಮ ವೈಯಕ್ತಿಕ ಜೀವನದಲ್ಲಾಗಲಿ ಯಾವುದೇ ರೀತಿಯ ಗೊಂದಲಗಳಿದ್ದರೂ ಕೂಡ ಅದನ್ನು ನಿವಾರಣೆ ಮಾಡಿಕೊಂಡು ಶಾಂತಿಯುತ ಜೀವನವನ್ನು ನಡೆಸುವಂಥ ಒಂದು ಪ್ರಯತ್ನವನ್ನು ಮಾಡಬಹುದು. ಇದರಲ್ಲಿ ತುಂಬ ಸಕ್ಸಸ್ಸನ್ನು ಕಾಣ್ತೀರಿ. ಹಾಗೆ ನೀವು ಪ್ರತಿ ಶನಿವಾರ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಿ, ಹಾಗೆ ಹನುಮಾನ್ ಚಾಲೀಸನ್ನು ಪಠಣ ಮಾಡ್ತಾ ಇರಿ. ಪ್ರತಿದಿನ ಉತ್ತಮವಾದಂಥ ಫಲವನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಆಗುತ್ತೆ. ಒಟ್ಟಾರೆ ಆಂಜನೇಯನ ಧ್ಯಾನ ಸ್ಮರಣೆ ಹಾಗೆ ಸ್ತೋತ್ರ ಪಠಣೆ ನಿಮಗೆ ಹೆಚ್ಚಿನ ಬಲವನ್ನು ತಂದುಕೊಡುತ್ತೆ. ವೀಕ್ಷಕರೇ, ಇನ್ನು ನಾಳಿನ ಸಂಚಿಕೆಯಲ್ಲಿ ಉಳಿದ ರಾಶಿಗಳವರ ಮೇಲೆ ಈ ಶನಿದೇವರ ವಕ್ರ ತ್ಯಾಗ ಯಾವ ರೀತಿಯ ಫಲವನ್ನು ಉಂಟು ಮಾಡ್ತಾ ಇದೆ ಅನ್ನೋಂಥದ್ರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ನೋಡೋಣ. ಅಲ್ಲಿಯವರೆಗೆ ತಮ್ಮೆಲ್ಲರಿಗೂ ಕೂಡ ಭಗವಾನ್ ಶನಿದೇವರು ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ, ನೆಮ್ಮದಿಯನ್ನು ಆರೋಗ್ಯವನ್ನು ಕೊಟ್ಟು ಅನುಗ್ರಹಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಮಹಾಶಯರೇ, ಇನ್ನು ಮುಂದೆ ದ್ವಾದಶ ರಾಶಿಗಳವರ ಗೋಚರ ಫಲಗಳು ಹೇಗಿವೆ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಚಂದ್ರ ವ್ಯಯಸ್ಥಾನದಲ್ಲಿದ್ದಾನೆ. 12ರ ಸ್ಥಾನ ವ್ಯಯಸ್ಥಾನ ಅಂತ ಹೇಳಿದ್ರೆ ಇಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ನಷ್ಟ ಉಂಟಾಗುವಂಥದ್ದು ಇದೆ. ಇನ್ನು ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಅದು ಫಲಿತಾಂಶ ಅಷ್ಟೊಂದು ಅನುಕೂಲಕರವಾಗಿರೋದಿಲ್ಲ. ಇದು ಒಂದು ಅರ್ಥದಲ್ಲಿ ನಷ್ಟದೋಪಾದಿಯಲ್ಲೇ ಇರುವಂಥದ್ದು. ಹಾಗೆ ಕೆಲವು ಕೆಲಸಗಳನ್ನು ಮಾಡೋದ್ರಿಂದ ತೃಪ್ತಿ ಸಿಕ್ಕೋದಿಲ್ಲ, ಇದು ಕೂಡ ಒಂದು ಅರ್ಥದಲ್ಲಿ ನಷ್ಟವಾದಂತೆ. ಯಾಕೆಂದರೆ ಆ ಕೆಲಸಕ್ಕೆ ಎಷ್ಟೋ ಪ್ರಯತ್ನ ಮಾಡಿದ್ದೀರಿ, ಎಷ್ಟೋ ಎಫರ್ಟ್ ಹಾಕಿದ್ದೀರಿ, ಎಷ್ಟೋ ಸಮಯ ಅಥವಾ ನಿಮ್ಮ ಶ್ರಮ ಇತ್ಯಾದಿ ಇತ್ಯಾದಿಗಳು ಆ ಕೆಲಸದ ಮೇಲೆ ಇರೋದರಿಂದ ಅದು ನಿರೀಕ್ಷಿತ ರೀತಿಯಲ್ಲಿ ಫಲಿತಾಂಶ ಕೊಡದೇ ಇದ್ದಾಗ ಅದು ಕೂಡ ಒಂದು ಅರ್ಥದಲ್ಲಿ ನಷ್ಟ ಆಗುತ್ತೆ. ಹಾಗೆ ಈ ದಿನ ವಾಹನ ಚಾಲನೆ ವೇಳೆ ಸ್ವಲ್ಪ ಜಾಗರೂಕರಾಗಿರಬೇಕಾಗತ್ತೆ. ಇನ್ನು ಆರೋಗ್ಯ ಸಮಸ್ಯೆಗಳೇನಾದರೂ ಕಾಡ್ತಾ ಇದ್ದರೆ ಕಡ್ಡಾಯವಾಗಿ ಅದರ ಬಗ್ಗೆ ನಿಮ್ಮ ಒಂದು ಕಾಳಜಿಯನ್ನು ತೋರಿಸಬೇಕು. ಸಾಧ್ಯ ಆದರೆ ವೈದ್ಯರನ್ನು ಭೇಟಿ ಮಾಡುವಂಥದ್ದು ಅಥವಾ ಅದಕ್ಕಾಗಿ ನಿಮಗೆ ಗೊತ್ತಿರುವಂಥ ಕೆಲವು ಮನೆ ಮದ್ದುಗಳನ್ನು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಬೇಕಾಗತ್ತೆ. ಹಾಗೆ
ಇತರರಿಗೆ ಯಾವುದೇ ರೀತಿಯ ಸಲಹೆ ಸೂಚನೆಗಳನ್ನು ಕೊಡುವ ಮುನ್ನ ಅವರ ಜೊತೆ ನೀವೆಷ್ಟು ಆಪ್ತರು, ನಿಮ್ಮ ಈ ಸಲಹೆಯನ್ನು ಅವರು ಪರಿಗಣಿಸ್ತಾರಾ ಅನ್ನೋಂಥದ್ರ ಬಗ್ಗೆ ಗಣನೆಗೆ ತೆಗೆದುಕೊಂಡು ನಂತರ ಮುಂದಕ್ಕೆ ಹೆಜ್ಜೆ ಇಡಿ. ಏಕೆಂದರೆ ಈ ಬಿಟ್ಟಿ ಸಲಹೆಗಳಿದೆಯಲ್ಲ, ಇದನ್ನು ಔಟ್ರೈಟಾಗಿ ರಿಜೆಕ್ಟ್ ಮಾಡುವಂಥದ್ದು ಇದೆ. ಹಾಗಾಗಿ ಇಂಥ ವಿಚಾರಗಳ ಸೂಕ್ಷ್ಮದ ವಿಚಾರಗಳಾಗುತ್ತೆ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ನಿಮ್ಮ ಸಂಗಾತಿಯ ನಡವಳಿಕೆ ಇದನ್ನು ನಿಮಗೆ ಸ್ವಲ್ಪ ಬೇಸರವನ್ನು ತರಿಸುವಂಥದ್ದಾಗುತ್ತೆ. ಆದರೂ ಹೊಂದಾಣಿಕೆ ಅನಿವಾರ್ಯವಾಗಿ ಆಗಲೇಬೇಕು. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ, ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ, ಹಾಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ಪ್ರಾರ್ಥನೆ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ವೃಷಭರಾಶಿ, ವೃಷಭರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಇದೆ, ನಿರೀಕ್ಷಿತ ಮಟ್ಟದಲ್ಲಿ ನಿಮ್ಮ ವ್ಯವಹಾರಗಳು ನಡೆಯುತ್ತೆ. ಏನೇ ಒಂದು ಸಾಧನೆ ಮಾಡಬೇಕು ಅನ್ನುವಂಥ ಮನಸ್ಸಿದ್ದಾಗ ಆ ಕೆಲಸ ಬಹಳ ಯಶಸ್ವಿಯಾಗುತ್ತೆ ನಿಮಗೆ. ಹಾಗೆ ಈ ದಿನದಲ್ಲಿ ನಿಮಗೆ ಸ್ನೇಹಿತರಿಂದ ಸುಖ ಸಿಕ್ಕುವಂಥದ್ದು, ತುಂಬ ಅನುಕೂಲತೆಗಳು ಅವರಿಂದ ಸಿಕ್ಕತ್ತೆ. ಹಾಗೆ ಬಂಧುಗಳಿಂದ ಒಳ್ಳೆಯ ಸಹಕಾರ ಕೂಡ ಈ ದಿನ ಇದೆ. ಅಂದರೆ ಕೆಲವು ವಿಚಾರಗಳಲ್ಲಿ ಅವರನ್ನು ಆಶ್ರಯ ಮಾಡಲೇಬೇಕು. ಸ್ನೇಹಿತರಿಗಿಂತ ಬಂಧುಗಳನ್ನು ಈ ದಿನ ಆಶ್ರಯ ಮಾಡುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಇದು ಕೂಡ ನಿಮಗೆ ಅನುಕೂಲಕರವಾಗಿರುತ್ತೆ. ಇನ್ನು ವೈವಾಹಿಕ ಜೀವನದಲ್ಲಿ ತುಂಬ ನೆಮ್ಮದಿ ಇದೆ ಈ ದಿನದಲ್ಲಿ. ಹಾಗೆ ವಿವಾಹದ ಸಂಬಂಧವನ್ನು ಹುಡುಕ್ತಾ ಇರುವಂಥವ್ರಿಗೆ ಅಥವಾ ಈ ಮದುವೆ ಬಗ್ಗೆ ಏನಾದರೂ ವಿಘ್ನಗಳು ತೊಂದರೆಗಳು ಬರ್ತಾ ಇದ್ದರೆ ಅದು ಕೂಡ ಈ ದಿನ ನಿವಾರಣೆಯಾಗುತ್ತೆ. ಸ್ವಲ್ಪ ಪ್ರಯತ್ನ ಪಡಿ, ಶಿವಪಾರ್ವತಿಯರ ದರ್ಶನ ಮಾಡಿ, ಸ್ತೋತ್ರ ಪಠಣೆ ಮಾಡಿ, ಇಂಥ ವೈವಾಹಿಕವಾಗಿ ಬರುವಂಥ ಸಮಸ್ಯೆಗಳು ಖಂಡಿತ ದೂರ ಆಗುತ್ತೆ. ಇನ್ನು ಹಣ ಸಂಪಾದನೆಗೆ ಒಂದು ಒಳ್ಳೆಯ ಮಾರ್ಗ ನಿಮಗೆ ಸಿಕ್ಕುವಂಥದ್ದು, ಅದರಲ್ಲೂ ಸ್ತ್ರೀಯರಿಂದ ವಿಶೇಷವಾಗಿ ನಿಮಗೆ ಧನ ಸಹಾಯ ಈ ದಿನ ಉಂಟಾಗುತ್ತೆ. ಇನ್ನು ಒಳ್ಳೆಯ ಆರೋಗ್ಯ ಇರುವಂಥದ್ದು ಈ ದಿನದಲ್ಲಿ. ಆದರೆ ಅಂಥ ಆರೋಗ್ಯಕರವಾದಂಥ ಮನಸ್ಸನ್ನು, ದೇಹವನ್ನು ಈ ದಿನ ಸದುಪಯೋಗ ಪಡಿಸ್ಕೊಳ್ಬೇಕಾಗತ್ತೆ. ಇನ್ನು ನಿಮ್ಮ ಸಂಗಾತಿಯ ಜೊತೆ ಉತ್ತಮ ಸಮಯವನ್ನು ಕಳೆಯುವಂಥ ಸಾಧ್ಯತೆ ಇರೋದರಿಂದ ಆ ಒಂದು ಸಮಯದಲ್ಲಿ ಯಾವುದೇ ರೀತಿಯ ಮೂರನೆಯವರ ವಿಚಾರದಲ್ಲಿ ಚರ್ಚೆಯನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಪ್ರೇಮಿಗಳಿಗೆ ಸುಮಧುರವಾದಂಥ ಕ್ಷಣಗಳನ್ನು ಅನುಭವಿಸುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಆದರೆ ಅವಕಾಶಗಳನ್ನು ಕೈಚೆಲ್ಕೊಳ್ಬೇಡಿ, ಬರುವಂಥ ಯಾವುದೇ ಆಪರ್ಚುನಿಟೀಸ್ ಇರಲಿ ಪೂರ್ಣವಾಗಿ ಬಳಸ್ಕೊಳ್ಳಿ. ಇನ್ನು ವಿಶೇಷವಾಗಿ ನಿಮ್ಮ ಹಿರಿಯರ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಬಗ್ಗೆ ಒಂದು ಒಳ್ಳೆಯ ರಿಸರ್ಚ್ ಮಾಡ್ತೀರಿ. ಹಾಗೆ ಅನುಕೂಲಕರವಾದಂಥ ಒಂದು ಸನ್ನಿವೇಶವನ್ನು ಅವರಿಗೆ ಕಲ್ಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲವು ಓಡಾಟ ಅಥವಾ ಹಣದ ಒಂದು ಖರ್ಚು ವೆಚ್ಚ ಕೂಡ ಈ ಸಂದರ್ಭದಲ್ಲಿ ಆಗುವಂಥದ್ದು. ಆದರೂ ಕೂಡ ಮನಸ್ಸಿಗೆ ಸಂತೃಪ್ತಿ ಇರುತ್ತೆ. ಈ ದಿನ ನೆಮ್ಮದಿಯ ಬದುಕಿಗಾಗಿ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ. ಹಾಗೆ ವಿಶೇಷವಾಗಿ ನೀವು ಆಂಜನೇಯ ಸ್ತೋತ್ರವನ್ನು ಪಠಣ ಮಾಡೋದರಿಂದ ಒಳ್ಳೆಯ ಫಲ ನಿಮಗೆ ಲಭ್ಯವಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಮಿಥುನ ರಾಶಿ, ಮಿಥುನ ರಾಶಿಯವರಿಗೆ ಈ ದಿನ ನಿಮ್ಮ ಕರ್ಮಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಉದ್ಯೋಗ ಸ್ಥಾನದಲ್ಲಿ ಒಳ್ಳೆಯ ಹೆಸರನ್ನು ಪಡ್ಕೊಳ್ಳುವಂಥ ಅವಕಾಶ ಇದೆ. ನಿಮ್ಮ ಕೆಲಸ ಕಾರ್ಯಗಳ ವೈಖರಿ ನಿಮ್ಮ ಮೇಲಧಿಕಾರಿಗಳಿಗೆ ತುಂಬ ಇಷ್ಟ ಆಗುತ್ತೆ. ಆದರೆ ಸಹೋದ್ಯೋಗಿಗಳಲ್ಲಿ ಕೆಲವರಿಗೆ ಮಾತ್ರ ಇದು ಸ್ವಲ್ಪ ಹೊಟ್ಟೆ ಉರಿಯನ್ನು ತರಿಸುವಂಥದ್ದು. ಎಲ್ಲೋ ಒಂದು ದ್ವೇಷ ಸಾಧನೆ ಮಾಡುವಂಥ ಮನಸ್ಥಿತಿ ಅವರಿಗಿರುವಂಥದ್ದು. ಹಾಗಾಗಿ ಯಾರು ಹೆಚ್ಚು ಹೆಚ್ಚು ಎತ್ತರಕ್ಕೆ ಹೋಗ್ತಾರೋ, ಪ್ರಗತಿದಾಯಕವಾಗಿರ್ತಾರೋ ಅವರನ್ನು ಕಂಡರೆ ಉಳಿದವರಿಗೆ ಸ್ವಲ್ಪ ಹೊಟ್ಟೆ ಉರಿ ಅನ್ನುವಂಥದ್ದು ಇರುತ್ತೆ. ಇದು ಎಲ್ಲ ರಂಗದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಇರುವಂಥದ್ದು. ಅಂಥ ಒಂದು ಒಳ್ಳೆಯ ಅನುಭವ ಈ ದಿನ ನಿಮಗೆ ಒದಗಿ ಬರುತ್ತೆ. ಹಾಗೆ ನಿಮಗೆ ಬರಬೇಕಾಗಿರುವಂಥ ಹಣ ಯಾವುದೇ ಇದ್ದರೂ ಕೂಡ, ಯಾವುದೇ ಒಬ್ಬ ವ್ಯಕ್ತಿ ಬಳಿ ಇದ್ದರೂ ಕೂಡ, ಯಾವುದೇ ಸಂಘ ಸಂಸ್ಥೆಗಳಲ್ಲಿದ್ದರೂ ಕೂಡ ಅದನ್ನು ಈ ದಿನ ಪ್ರಯತ್ನಪೂರ್ವಕವಾಗಿ ನಿಮ್ಮದನ್ನಾಗಿಸ್ಕೊಳ್ಬಹುದು. ಸ್ವಲ್ಪ ಪ್ರಯತ್ನ ಮಾಡಿ ಖಂಡಿತ ಅದು ನಿಮಗೆ ವಾಪಸ್ ಬರುತ್ತೆ. ಇನ್ನು ವ್ಯಾಪಾರದಲ್ಲಿ ಅಥವಾ ಸೇವೆಯಲ್ಲಿ, ಒಂದು ಸರ್ವಿಸ್ ಸೆಕ್ಟರಲ್ಲಿ ಕೆಲವರು ಕೆಲಸ ಮಾಡ್ತಾ ಇರ್ತಾರೆ, ಇಂಥವರಲ್ಲಿ ಒಳ್ಳೆಯ ಗಳಿಕೆ ಇದೆ, ಆದಾಯ ಚೆನ್ನಾಗಿದೆ ಈ ದಿನದಲ್ಲಿ. ಇನ್ನು ಉದ್ಯಮಗಳಲ್ಲಿ ಗೆಲುವು ಇರುವಂಥದ್ದು, ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲಿ ಈ ದಿನ ಸಂತೃಪ್ತಿ ಅನ್ನುವಂಥದ್ದು ಇದೆ. ಇನ್ನು ಗೃಹ ಸೌಖ್ಯ ಚೆನ್ನಾಗಿದೆ, ಮನೆಯಲ್ಲಿ ಕುಟುಂಬಸ್ಥರು ನಿಮ್ಮ ಯಾವುದೇ ತೀರ್ಮಾನ ಇದ್ದರೂ ಕೂಡ ಅದನ್ನು ಹಾನರ್ ಮಾಡ್ತಾರೆ. ಇದು ನಿಮಗೆ ಒಂದು ರೀತಿಯಲ್ಲಿ ಪ್ಲಸ್ ಪಾಯಿಂಟ್ ಆಗುವಂಥದ್ದು. ಹಾಗೆ ಈ ದಿನದಲ್ಲಿ
ಯಾವುದೇ ಒಂದು ಖರೀದಿ ಸಂಬಂಧವಾಗಿ ಕ್ರಯ ವಿಕ್ರಯ ಇಂಥ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಳ್ಳುವಂತಹ ಸಂದರ್ಭ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಸಂಬಂಧಪಟ್ಟವರ ಜೊತೆ ಮಾತುಕತೆ ನಡೆಸಿ ನಿರ್ಧಾರವನ್ನು ಮಾಡಿ. ಇದು ಭಿನ್ನಾಭಿಪ್ರಾಯವನ್ನು ಶಮನಗೊಳಿಸುತ್ತೆ. ಹಾಗೆ ಈ ದಿನದಲ್ಲಿ ಸುಖಭೋಗಗಳು, ಒಳ್ಳೆಯ ಆರೋಗ್ಯಕರವಾದಂಥ ಒಂದು ಜೀವನ, ರುಚಿಕಟ್ಟಾದಂಥ ಭೋಜನ ನಿಮಗೆ ಲಭ್ಯವಾಗುತ್ತೆ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನದಂದು ನೀವು ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಸಿಹಿ ಸುದ್ದಿಯನ್ನು ಕೇಳುವಂಥ ಸಾಧ್ಯತೆ ಇದೆ. ಹಾಗೆ ಶುಭ ಕಾರ್ಯಗಳಲ್ಲಿ ಭಾಗವಹಿಸುವಂಥ ಒಂದು ಯೋಗ ಕೂಡ ಇದೆ. ದೇವಾಲಯ ದರ್ಶನ ಇದೆ. ಭಗವಂತನ ಅನುಗ್ರಹ ಈ ದಿನ ಬಹಳ ಚೆನ್ನಾಗಿದೆ. ಅದಕ್ಕಾಗಿ ಈ ದಿನ ಗುರು ಹಿರಿಯರ ಸೇವೆ, ಭಗವಂತನ ಸೇವೆ ಮಾಡುವಂಥ ಒಂದು ಅಪೂರ್ವವಾದ ಅವಕಾಶ ನಿಮಗೆ ಒದಗಿ ಬರುತ್ತೆ. ಹಾಗೆ ಬರುವಂಥ ಅವಕಾಶಗಳನ್ನು ಪೂರ್ಣವಾಗಿ ಬಳಸ್ಕೊಳ್ಳಿ. ಸೋಮಾರಿತನ ಬಿಡಿ. ಕೆಲಸವನ್ನು ಮಾಡಿ ಈ ದಿನ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಇನ್ನು ವಿಶೇಷವಾಗಿ ಸ್ವಂತ ಮನೆಯನ್ನು ಕಟ್ಟಬೇಕು ಅಥವಾ ಸ್ವಂತ ಆಸ್ತಿಯನ್ನು ಮಾಡಬೇಕು ಅನ್ನುವಂಥ ಪ್ರಯತ್ನದಲ್ಲಿರುವಂಥವ್ರಿಗೆ ಒಳ್ಳೆಯ ದಿನ. ಏಕೆಂದರೆ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಈ ದಿನ ಇರೋದರಿಂದ ನೀವು ಎಷ್ಟು ಪ್ರಯತ್ನವನ್ನು ಮಾಡ್ತೀರೋ ಅಷ್ಟು ಫಲ ಅನ್ನುವಂಥದ್ದು ಸಿಕ್ಕತ್ತೆ. ಆದರೆ ಈ ದಿನದಲ್ಲಿ ಸ್ವಲ್ಪ ದುಡಿಮೆಯಲ್ಲಾಗಲಿ ಅಥವಾ ನಿಮ್ಮ ಕೆಲಸದ ಸ್ಥಳದಲ್ಲಾಗಲಿ ಸ್ವಲ್ಪ ನೋವನ್ನು, ಯಾತನೆಯನ್ನು ಅನುಭವಿಸಬೇಕಾಗತ್ತೆ. ಅಷ್ಟೊಂದು ವಾತಾವರಣ ತಿಳಿಯಾಗಿರಲ್ಲ. ಏನೋ ಒಂದು ದುಃಖ, ಏನೋ ಒಂದು ನಿರಾಸೆ ನಿಮ್ಮನ್ನು ಈ ದಿನ ಕಾಡಬಹುದು. ಹಾಗೆ ಹಳೆಯ ಚಿಂತೆಗಳು ನಿಮ್ಮನ್ನು ತುಂಬ ಕಾಡೋದರಿಂದ ಈ ದಿನದ ಕೆಲಸ ಕಾರ್ಯಗಳು ಸ್ವಲ್ಪ ಹೊತ್ತು ಸ್ಥಗಿತ ಆಗುವಂಥ ಸಾಧ್ಯತೆ ಇದೆ. ತುಂಬ ಆಲೋಚನೆಯಲ್ಲಿ ಮಗ್ನರಾಗ್ತೀರಿ. ಅದರಲ್ಲೂ ನಿಮ್ಮ ಸ್ನೇಹಿತರು ಏನಾದರೂ ನಿಮ್ಮ ಬಗ್ಗೆ ಅಥವಾ ನಿಮ್ಮ ಕಾರ್ಯವೈಖರಿಯ ಬಗ್ಗೆ ಇಲ್ಲಸಲ್ಲದ ಮಾತುಗಳನ್ನು ಆಡಿದರೆ ಅದನ್ನು ಮೆಲುಕು ಹಾಕುವಂಥದ್ದು, ಅದನ್ನೇ ಪದೇ ಪದೇ ಜ್ಞಾಪಿಸ್ಕೊಳ್ಳುವಂಥದ್ದು, ಇದು ಅವರ ಮೇಲಿನ ಸ್ವಲ್ಪ ದ್ವೇಷದ ಭಾವವನ್ನು ಜಾಸ್ತಿ ಮಾಡುವಂಥದ್ದು ಕೂಡ ಆಗುತ್ತೆ. ಹಾಗಾಗಿ ಇಂಥ ಒಂದು ಭಾವನೆಗಳನ್ನು ಆದಷ್ಟು ನಿಯಂತ್ರಣ ಮಾಡಿಕೊಳ್ಳಿ. ಇನ್ನು ಹಿತಶತ್ರುಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಏಕೆಂದರೆ ನಿಮ್ಮನ್ನು ಈ ದಿನ ತಪ್ಪು ದಾರಿಗೆ ಎಳೆಯುವಂಥವ್ರು, ಏಕೆಂದರೆ ನಿಮ್ಮಲ್ಲಿ ಇರುವಂಥ ಒಂದು ವೀಕ್ ಮೈಂಡ್ ಏನಿದೆ ಅದನ್ನು ಅವರು ಈ ದಿನ ಎನ್ಕ್ಯಾಶ್ ಮಾಡಿಕೊಳ್ತಾರೆ. ಹಾಗಾಗಿ ಅಂಥ ಒಂದು ಪರಿಸ್ಥಿತಿ ಬಂದರೆ ಆದಷ್ಟು ನಿಯಂತ್ರಣ ಮಾಡಿಕೊಳ್ಬೇಕು ನಿಮ್ಮನ್ನು ನೀವು. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಭಕ್ತಿಯಿಂದ ಸಿದ್ಧಿವಿನಾಯಕ ಸ್ವಾಮಿಯ ದರ್ಶನ ಮಾಡಿ, ಪ್ರಾರ್ಥನೆ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಚಂದ್ರ ಅಷ್ಟಮದಲ್ಲಿದ್ದಾನೆ, ಎಂಟರಲ್ಲಿ ದುಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಕೆಲವು ವಿಚಾರಗಳಲ್ಲಿ ತುಂಬ ಜಾಗೃತರಾಗಿರಬೇಕು, ತುಂಬ ಎಚ್ಚರಿಕೆ ಅನ್ನುವಂಥದ್ದು ಬೇಕು. ಹಾಗೆ ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂಥವ್ರಿಗೆ ಈ ದಿನ ಅನುಭವ ಕಡಿಮೆ ಇರೋದರಿಂದ ಸ್ವಲ್ಪ ನಷ್ಟ ಉಂಟಾಗುತ್ತೆ. ಕೆಲವೊಮ್ಮೆ ನಿಮಗೆ ಗೊತ್ತಿದ್ದರೂ ಕೂಡ, ಅಂದರೆ ನೋಡಿ, ರಾತ್ರಿ ಕಂಡ ಬಾವಿಗೆ ಬೆಳಗ್ಗೆ ಬಿದ್ದರು ಅಂತ ಹೇಳ್ತಾರೆ. ಅಂಥ ಕತ್ತಲಲ್ಲೇ ಬಾವಿ ಎನ್ನುವಂಥದ್ದು ಗೋಚರ ಆಗಿದೆ. ಆದರೆ ಬೆಳ್ಳಂ ಬೆಳಗ್ಗೆ ಆ ಬಾವಿಗೆ ಬೀಳುವಂಥದ್ದು ನಡೆಯುವಂತಹ ಸಂದರ್ಭದಲ್ಲಿ ಬಾವಿಗೆ ಬಿದ್ದು ಹೋಗ್ತಾರೆ. ಅಂದರೆ ಇಲ್ಲಿ ಎಷ್ಟೇ ಎಚ್ಚರಿಕೆಯಿಂದ ಇದ್ದರೂ ಕೂಡ ಕೆಲವೊಮ್ಮೆ ಯಾಮ ಆರುವಂಥ ಸಾಧ್ಯತೆಗಳು ಇದೆ. ಅಂಥ ಒಂದು ಸನ್ನಿವೇಶ ಈ ದಿನ ನಿಮಗೆ ಒದಗಿ ಬರುತ್ತೆ. ಸ್ವಲ್ಪ ಜಾಗೃತರಾಗಿರಿ. ಇನ್ನು ರಿಯಲ್ ಎಸ್ಟೇಟ್ ವ್ಯವಹಾರವನ್ನು ಮಾಡ್ತಾ ಇರುವಂಥವ್ರಿಗೆ ಸ್ವಲ್ಪ ಮಟ್ಟಿನ ಪ್ರಗತಿ ಇದೆ. ಭೂತಾಯಿ ನಿಮಗೆ ಈ ದಿನ ಕೈಬಿಡಲ್ಲ. ಏನೋ ಒಂದು ಲಾಭವನ್ನು, ಯಾವುದೋ ಒಂದು ರೀತಿಯಲ್ಲಿ ಅನುಕೂಲವನ್ನು ಕಲ್ಪಿಸಿಕೊಡ್ತಾ ಇದ್ದಾಳೆ. ಹಾಗೆ ಈ ದಿನದಲ್ಲಿ ಲೇವಾದೇವಿ ಮಾಡುವಂಥವ್ರು ಅಥವಾ ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂಥವ್ರು ಸ್ವಲ್ಪ ಶ್ರಮ ಹಾಕಬೇಕು. ನಿಮ್ಮ ಹಣ ವಾಪಸ್ಸು ಬರಬೇಕು ಅಂತ ಹೇಳಿದ್ರೆ ಸ್ವಲ್ಪ ಪ್ರಯತ್ನವನ್ನು ಪಡಬೇಕಾಗತ್ತೆ. ಇನ್ನು ಹೆಣ್ಣು ಮಕ್ಕಳಿಗೆ ಈ ದಿನದಲ್ಲಿ ಅವರಿಗೆ ಬರಬೇಕಾದಂಥ ಯಾವುದೇ ರೀತಿಯ ಆಸ್ತಿಪಾಸ್ತಿಗಳಾಗಲಿ ಅಥವಾ ಒಡವೆ ವಸ್ತ್ರಗಳಾಗಲಿ ಹೇಗೆ ಕೊಡಬೇಕು, ಎಷ್ಟು ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಕೆಲವೊಮ್ಮೆ ಚರ್ಚೆಗಳಾಗುವಂಥದ್ದು, ಕೆಲವು ಮನೆಯಲ್ಲೇ ಇದೇ ಪ್ರಮುಖವಾದಂಥ ವಿಚಾರವಾಗುತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡೋದರಿಂದ ಈ ದಿನ, ನಿಮ್ಮ ಇಷ್ಟದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋದ್ರಿಂದ ಒಳ್ಳೆಯ ಫಲಿತಾಂಶಗಳನ್ನು ಪಡ್ಕೊಳ್ತೀರಿ. ಹಾಗೆ ಈ ದಿನ ಮನೆಯಲ್ಲಿರುವಂಥ ಕಿರಿಯರು
ನಿಮಗೆ ಉತ್ತಮ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಆನಂದದಾಯಕವಾದಂಥ ಸಮಯ ನಿಮಗೆ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನದಂದು ನೀವು ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಪಠಣೆ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ಈ ದಿನ ಕಳತ್ರದಲ್ಲಿ ಚಂದ್ರ ಇದ್ದಾನೆ. ಏಳರ ಸ್ಥಾನದಲ್ಲಿ ಚಂದ್ರ ಇದ್ದರೆ ಮನಸ್ಸಿಗೆ ತುಂಬ ಸಂತೋಷ, ತುಂಬ ಆನಂದ ಉಂಟಾಗುವಂಥ ಸಂದರ್ಭ. ಹಾಗೆ ಈ ದಿನದ ಕೆಲಸ ಕಾರ್ಯಗಳನ್ನೇ ನಿಮ್ಮನ್ನು ನೀವು ತುಂಬ ಪ್ರಮಾಣದಲ್ಲಿ ತೊಡಗಿಸ್ಕೊಳ್ತೀರಿ. ಇದು ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರಿಗೆ ಇಷ್ಟವಾಗುವಂಥ ಒಂದು ಕೆಲಸ ಇದು. ಹಾಗೆ ಯಾವುದೇ ವ್ಯವಹಾರವನ್ನು ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಸಂಗಾತಿಯ ಜೊತೆ ಇಂಥ ವ್ಯವಹಾರಗಳ ಬಗ್ಗೆ ಪೂರ್ಣವಾಗಿ ಚರ್ಚೆ ಮಾಡಿ ನಂತರ ಅದನ್ನು ಜಾರಿಗೊಳಿಸಿ. ಇನ್ನು ವಿಶೇಷ ಅಂತ ಹೇಳಿದ್ರೆ, ಯಾವುದೇ ವ್ಯಕ್ತಿಯ ಬಗ್ಗೆ, ಅದರಲ್ಲೂ ಮೂರನೇ ವ್ಯಕ್ತಿಯ ಮಾತಿಗೆ ಅತಿಯಾಗಿ ಪ್ರಾಮುಖ್ಯತೆಯನ್ನು ನೀಡುವಂಥ ಅಗತ್ಯತೆ ಇಲ್ಲ. ಹಾಗಾಗಿ ನೋಡಿ, ನಿಮ್ಮ ಕುಟುಂಬಕ್ಕೆ ಅವರಿಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ, ಅವರಿಂದ ನಿಮಗೆ ಯಾವುದೇ ಅನುಕೂಲತೆಗಳು ಉಂಟಾಗ್ತಿಲ್ಲ ಅಂತ ಹೇಳಿದ್ರೆ ಅಂಥ ವ್ಯಕ್ತಿಯನ್ನು ಈ ದಿನ ನೀವು ದೂರ ಮಾಡಬೇಕಾಗತ್ತೆ. ಏಕೆಂದರೆ ಅವರಿಂದನೇ ಸ್ವಲ್ಪ ತೊಂದರೆಗಳು, ಸಮಸ್ಯೆಗಳು ಆಗಾಗ್ಗೆ ಕಾಡ್ತಾ ಇರುವಂಥದ್ದು. ಅದರಿಂದ ದೂರ ಇಡುವಂಥ ಒಂದು ಪ್ರಯತ್ನ ಮಾಡ್ತೀರಿ, ಪ್ರಯತ್ನ ನಿಮಗೆ ಫಲವನ್ನು ತರುತ್ತೆ. ಇನ್ನು ವಿಶೇಷವಾಗಿ ಮನೆಯಲ್ಲಿರುವಂಥವರು ಕೆಲವೊಬ್ಬರು ಅನಾರೋಗ್ಯದಿಂದ ಬಳಲ್ತಾ ಇರ್ಬೋದು, ಹಿರಿಯರಿರ್ಬೋದು, ಕಿರಿಯರಿರ್ಬೋದು, ಸ್ವತಃ ನೀವೇ ಇರ್ಬೋದು, ನಿಮ್ಮ ಪತ್ನಿ ಇರ್ಬೋದು, ಪತಿ ಇರ್ಬೋದು. ಅಂಥವರಿಗಾಗಿ ಈ ದಿನದಲ್ಲಿ ಸ್ವಲ್ಪ ಯೋಗ, ಧ್ಯಾನ, ಪ್ರಾಣಾಯಾಮ ಇತ್ಯಾದಿಗಳನ್ನು ಅಳವಡಿಸ್ಕೊಳ್ಳುವಂಥದ್ದು. ಜೊತೆಗೆ ಈ ದಿನ ಯಾವುದೇ ಒಂದು ಆಹಾರ ಪಥ್ಯದ ಒಂದು ಅಳವಡಿಕೆ ಅನ್ನುವಂಥದ್ದು ಇದ್ದರೆ, ಮನೆ ಮದ್ದು ಅನ್ನುವಂಥದ್ದು ಇದ್ದರೆ ಅದನ್ನು ಮುಂದುವರಿಸಿ ಒಳ್ಳೆಯದಾಗತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ, ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರು ಈ ದಿನ ನಿಮಗೆ ಒಂದು ಅನಿರೀಕ್ಷಿತವಾದಂಥ ಉಡುಗೊರೆಯನ್ನು ಕೊಡುವಂಥ ಸಾಧ್ಯತೆ ಇದೆ. ಏನೋ ಒಂದು ಗಿಫ್ಟ್ ಅನ್ನುವಂಥದ್ದು ಬರುತ್ತೆ, ಒಂದು ಸರ್ಪ್ರೈಸ್ ಅನ್ನುವಂಥದ್ದು ನಿಮಗೆ ಆಗಿ ಕಾದಿರುವಂಥದ್ದು. ಹಾಗೆ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಇನ್ನು ವಿಶೇಷವಾಗಿ ಈ ದಿನ ನವಗ್ರಹಗಳಿಗೆ ಪ್ರಾರ್ಥನೆ ಮಾಡುವಂಥದ್ದು, ನವಗ್ರಹ ಸ್ತೋತ್ರವನ್ನು ಪಠಣೆ ಮಾಡುವಂಥದ್ದು ಒಳ್ಳೆಯದು. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ತುಲಾರಾಶಿ, ತುಲಾರಾಶಿಯವರಿಗೆ ಈ ದಿನ ವಿಶೇಷವಾಗಿ ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಉತ್ತಮವಾಗಿ ಪ್ರಗತಿಯನ್ನು ಕಾಣುವಂಥ ದಿನ. ಹಾಗೆ ದೇಹದಲ್ಲಿ ಆರೋಗ್ಯ ಇದೆ, ಇದರಿಂದ ತುಂಬ ಉತ್ಸಾಹ ಇದೆ, ತುಂಬ ಆಸಕ್ತಿ ಅನ್ನುವಂಥದ್ದು ಈ ದಿನ ಕಾಣಿಸ್ತಾ ಇದೆ. ಇನ್ನು ಕೆಲವರಿಗೆ ತುಂಬ ಮನೋಧೈರ್ಯ ಇರುವಂಥದ್ದು, ಆತ್ಮವಿಶ್ವಾಸ ತುಂಬ ಇರೋದರಿಂದನೇ ಕೆಲವು ವಿಶೇಷವಾದಂಥ ಕೆಲಸಗಳನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ. ಅಂಥ ಪ್ರಯತ್ನಕ್ಕೆ ಹೆಚ್ಚಿನ ಬೆಂಬಲ ಇದೆ, ಸಹಾಯ ಸಹಕಾರಗಳು ಕೂಡ ಸಿಕ್ಕತ್ತೆ, ಯಶಸ್ವಿ ಕೂಡ ಆಗ್ತೀರಿ. ಇನ್ನು ವಿಶೇಷ ಅಂತ ಹೇಳಿದ್ರೆ, ಬಂಧು ಮಿತ್ರರ ಜೊತೆ ಒಂದು ಪ್ರೀತಿ ವಿಶ್ವಾಸದ ಮಾತುಕತೆ ಆಗುವಂಥದ್ದು, ಒಂದು ಸಹಾಯ ಸಹಕಾರಗಳು ಪರಸ್ಪರ ನಡೆಯುವಂಥದ್ದು ಕೂಡ ಆಗುತ್ತೆ. ಒಟ್ಟಾರೆ ಈ ದಿನ ವಸುದೈವ ಕುಟುಂಬಕಂ ಅನ್ನುವಂಥ ರೀತಿಯಲ್ಲಿ ಎಲ್ಲರನ್ನು ಕೂಡ ಓಲೈಸುವಂಥದ್ದು, ಎಲ್ಲರನ್ನ ಇಟ್ಕೊಳ್ಳೋದು, ಎಲ್ಲರ ಒಂದು ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳುವಂಥ ಒಂದು ಪ್ರಯತ್ನ ನಿಮ್ಮ ಒಂದು ಜೀವನ ಕ್ರಮದಲ್ಲಿದೆ. ಹಾಗೆ ಈ ದಿನದಲ್ಲಿ ಜೀವನೋಪಾಯಕ್ಕಾಗಿ ವೃತ್ತಿಯನ್ನು ಅವಲಂಬಿಸಿರುವಂಥವರು ಕೆಲವರಿದ್ದಾರೆ. ಇದು ಶ್ರದ್ಧಾ ಭಕ್ತಿಯಿಂದ ಮಾಡುವಂಥದ್ದು, ಇದು ಹೆಚ್ಚಿನ ಒಂದು ಫಲವನ್ನು ಕೊಡ್ತಾ ಇದೆ. ಹಾಗೆ ಜೀವನೋತ್ಸಾಹಕ್ಕಾಗಿ ಪ್ರವೃತ್ತಿಯನ್ನು ಕೆಲವರು, ಅಂದರೆ ಹಾಬೀಸನ್ನು ಕೆಲವರು ಇಟ್ಕೊಂಡಿರ್ತಾರೆ. ಹಾಗಾಗಿ ಹವ್ಯಾಸಗಳಿದ್ದರೆ ಈ ದಿನದಲ್ಲಿ ಸಮಯವನ್ನು ಉತ್ತಮ ರೀತಿಯಲ್ಲಿ ಕಳೀಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಜೀವನ್ಮುಕ್ತಿಗಾಗಿ ಭಕ್ತಿಯನ್ನು ಇಟ್ಕೊಳ್ಬೇಕು ಅನ್ನುವಂಥದ್ದನ್ನು ಹಿರಿಯರು ಹೇಳ್ತಾ ಇದ್ದಾರೆ. ಹಾಗಾಗಿ ಜೀವನೋಪಾಯ ಬೇರೆ, ಜೀವನೋತ್ಸಾಹ ಬೇರೆ, ಜೀವನ್ಮುಕ್ತಿ ಬಹಳ ವಿಶೇಷವಾಗಿ ನಿಮಗೆ ಸಿದ್ಧಿಸಬೇಕು ಅಂತ ಹೇಳಿದ್ರೆ, ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಬೇಕು, ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಬೇಕು. ಹಾಗೆ ಈ ದಿನದಲ್ಲಿ ಶಿವಪಾರ್ವತಿಯರ ದರ್ಶನ ಮಾಡೋದರಿಂದ, ಸ್ತೋತ್ರ ಪಠಣೆ ಮಾಡೋದರಿಂದ ಒಳ್ಳೆಯ ಲಾಭ ಇದೆ, ಒಳ್ಳೆಯ ಅನುಕೂಲತೆಗಳು ಕೂಡ ಉಂಟಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಪೂರ್ವ ಪುಣ್ಯಸ್ಥಾನದಲ್ಲಿ ಚಂದ್ರ ಇದ್ದಾಗ ಸ್ವಲ್ಪ ನಿರಾಸೆ ಉಂಟಾಗುವಂಥ ದಿನ. ಎಷ್ಟೋ ಪ್ರಯತ್ನ ಪಡ್ತೀರಿ, ಎಷ್ಟೆಲ್ಲ ಎಫರ್ಟ್ ಹಾಕ್ತೀರಿ, ಎಷ್ಟೋ ಒಂದು ಕೇರ್ಫುಲ್ಲಾಗಿದ್ದರೂ ಕೂಡ ಎಲ್ಲೋ ಒಂದು ಕಡೆ
ಸೋಲು ಅನ್ನುವಂಥದ್ದು ಇದೆ, ಕೆಲವು ಕೆಲಸಗಳು ವಿಫಲವಾಗಿಬಿಡುತ್ತೆ. ಹಾಗೆ ಉತ್ತಮವಾದಂತಹ ಧನಲಾಭ ವ್ಯಾಪಾರಸ್ಥರಿಗೆ ಇದ್ದರೂ ಕೂಡ ಈ ದಿನ ಖರ್ಚು ವಿಪರೀತವಾಗಿ ಆಗುತ್ತೆ. ಹಾಗೆ ಈ ಹರ್ಷದಾಯಕವಾದಂತಹ ಜೀವನವನ್ನು ಹೊಂದಬೇಕು ಅಂತ ಹೇಳಿದ್ರೆ ನಿಮ್ಮ ಸಂಗಾತಿಯ ಒಂದು ಪ್ರೇರೇಪಣಾ ನುಡಿಗಳು ನಿಮಗೆ ಈ ದಿನ ಆಧಾರವಾಗುತ್ತೆ. ಅವರ ಒಂದು ಮೋಟಿವೇಷನಲ್ ಟಾಕ್ ಇದೆಯಲ್ಲ, ಅದು ಯಾವತ್ತೂ ಕೂಡ ನೀವು ಮರೆಯಲಾಗದಂಥ ಒಂದು ವಿಶೇಷ ಮಾತಾಗುತ್ತೆ ಈ ದಿನದಲ್ಲಿ. ಹಾಗೆ ಕೆಲಸಗಳಲ್ಲಿ ಅಡ್ಡಿ ಆತಂಕಗಳು ಇರುವಂಥದ್ದು ಇದು ಸರ್ವೇ ಸಾಮಾನ್ಯ. ಅದನ್ನು ಆಗಾಗ್ಗೆ ನಿವಾರಣೆ ಮಾಡಿಕೊಂಡು ಮುಂದುವರಿತಾ ಇದ್ದೀರಿ, ಅದೇ ಒಂದು ಕ್ರಮವನ್ನು ಈ ದಿನ ಮುಂದುವರಿಸಿ. ಇನ್ನು ವಿಶೇಷವಾಗಿ ಶುಭ ಕಾರ್ಯಗಳಲ್ಲಿ ಭಾಗವಹಿಸುವಂಥದ್ದು ಅಥವಾ ದೇವಾಲಯ ದರ್ಶನ ಮಾಡುವಂಥದ್ದು, ಭಗವಂತನ ದರ್ಶನ ಇತ್ಯಾದಿ ಶುಭವಾದಂತಹ ಕೆಲಸಗಳು ಈ ದಿನ ನಿಮ್ಮಿಂದ ಆಗುತ್ತೆ. ಹಾಗೆ ದೂರದ ಪ್ರಯಾಣ ಈ ದಿನ ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ವಿಶೇಷವಾಗಿ ಕೆಲವರು ಹಿತಶತ್ರುಗಳ ಬಗ್ಗೆ ತುಂಬ ವಿಶ್ವಾಸವನ್ನು ಇಟ್ಕೊಂಡಿರ್ತೀರಿ, ಅವರನ್ನು ಅತಿಯಾಗಿ ನಂಬುವಂಥದ್ದು ಇದೆ. ಆದ್ದರಿಂದಲೇ ಅವರಿಂದ ಬರುವಂಥ ಕೆಲವು ಅಪವಾದದ ಮಾತುಗಳೇನಿದೆ ಅದು ನಿಮ್ಮನ್ನು ಈ ದಿನ ಸ್ವಲ್ಪ ನಿರಾಸೆಗೊಳಿಸುತ್ತೆ. ಹಾಗೆ ಈ ಜಗತ್ತು ಹೇಗಿದೆ ಅಂತ ಹೇಳಿದ್ರೆ ನಾವು ಹೇಳುವಂತಹ ಸತ್ಯಕ್ಕಿಂತ ನಮ್ಮ ಬಗ್ಗೆ ಇತರರು ಹೇಳುವಂತಹ ಸುಳ್ಳನ್ನು ಹೆಚ್ಚು ನಂಬುವಂಥದ್ದಾಗತ್ತೆ. ಹಾಗಾಗಿ ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಬೇಸರವನ್ನು ಪಡದೆ ನಿರಾಸೆಯನ್ನು ಪಡದೆ ಪಾಲಿಗೆ ಬಂದದ್ದು ಪಂಚಾಮೃತ ಅನ್ನುವಂಥ ರೀತಿಯಲ್ಲಿ ಜೀವನವನ್ನು ನಡೆಸಬೇಕಾಗತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ, ನಿಮ್ಮ ಇಷ್ಟದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇರಿ. ಹಾಗೆ ಈ ದಿನ ಹನುಮಾನ್ ಚಾಲೀಸನ್ನು ಪಠಣ ಮಾಡೋದ್ರಿಂದ ಒಳ್ಳೆಯ ಲಾಭ ಇದೆ ನಿಮಗೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಧನುರಾಶಿ, ಧನುರಾಶಿಯವರಿಗೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಆಸಕ್ತಿ ಇದ್ದಾಗ ಅದು ತುಂಬ ಚೆನ್ನಾಗಿ ಮುಂದುವರಿಯುತ್ತೆ. ಆದರೆ ಈ ದಿನ ಆಸಕ್ತಿಯ ಮಟ್ಟವೇ ಸ್ವಲ್ಪ ಕಡಿಮೆ ಇರುವಂಥದ್ದು, ಇದರಿಂದ ನಿಮ್ಮ ವ್ಯವಹಾರಕ್ಕೆ ಅಲ್ಪ ಮಟ್ಟಿನ ತೊಂದರೆ ಉಂಟಾಗುವಂಥದ್ದು ಕೂಡ ಇದೆ. ಹಾಗೆ ಮಿತ್ರರೊಡನೆ ನೋಡಿ ಏನೋ ಮಾತಿಗೆ ಮಾತು ನಡೆಯುವಂಥದ್ದು, ವಾದ ವಿವಾದಗಳು ಬೆಳೆಯುವಂಥದ್ದು, ಇದರಿಂದ ಸ್ವಲ್ಪ ಕಲಹಗಳು ಉಂಟಾಗುವಂಥದ್ದು, ಮಿತ್ರರು ದೂರ ಆಗುವಂಥ ಸಾಧ್ಯತೆ ಈ ದಿನ ಇದೆ. ಹಾಗೆ ಮನಸ್ತಾಪ ಆಗುವಂಥ ಸನ್ನಿವೇಶ ಕುಟುಂಬದಲ್ಲಿದೆ. ಹಾಗೆ ಯಾವುದೇ ಒಂದು ಕೆಲಸ ಕಾರ್ಯಗಳು ಅಚ್ಚುಕಟ್ಟಾಗಿ ಆಗಬೇಕು, ಬಹಳ ಬೇಗ ಆಗಬೇಕು ಅನ್ನೋಂಥ ತವಕ ನಿಮ್ಮದು. ಆದರೆ ಈ ಸುತ್ತಮುತ್ತಲಿನ ವಾತಾವರಣ ಅದಕ್ಕೆ ವಿಶೇಷವಾಗಿ ಬೆಂಬಲವನ್ನು ಸೂಚಿಸ್ತಾ ಇಲ್ಲ, ಇದರಿಂದ ಸ್ವಲ್ಪ ಬೇಸರ. ಹಾಗೆ ನಿಮ್ಮ ಕುಟುಂಬಸ್ಥರ ಮೇಲೆ ಇದನ್ನು ಸ್ವಲ್ಪ ಕೋಪ ಮಾಡಿಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ, ಇದು ಮನಸ್ತಾಪಕ್ಕೂ ಕೂಡ ಕಾರಣವಾಗುತ್ತೆ. ಹಾಗೆ ಸರ್ಕಾರಿ ಕೆಲಸಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು ಇದೆ, ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಫಲ ಇಲ್ಲ, ಜೊತೆಗೆ ತೃಪ್ತಿ ಸಂತೃಪ್ತಿ ಅನ್ನುವಂಥದ್ದು ಕೂಡ ಇಲ್ಲ. ಹಾಗೆ ಬೇರೆಯವರಿಗೆ ವಹಿಸಿರುವಂಥ ಕೆಲಸವನ್ನು ಇದನ್ನು ಸ್ವಲ್ಪ ಅನುಮಾನದ ದೃಷ್ಟಿಯಿಂದ ನೋಡುವಂಥದ್ದಾಗುತ್ತೆ. ಆ ಕೆಲಸ ಅವರಿಂದ ಆಗತ್ತಾ ಇಲ್ವಾ, ಬರುವಂಥ ಫಲಿತಾಂಶ ಅನುಕೂಲಕರವಾಗಿರುತ್ತಾ ಇಲ್ವಾ ಅನ್ನೋಂಥದ್ರ ಬಗ್ಗೆ ಒಂದು ಚಿಂತೆ, ಅದರ ಜೊತೆಗೆ ಅನುಮಾನ ಎರಡೂ ಕೂಡ ಈ ದಿನ ಇರುವಂಥದ್ದು. ಹಾಗಾಗಿ ಮಾನಸಿಕ ನೆಮ್ಮದಿ ಬೇಕು ಅಂತ ಹೇಳಿದ್ರೆ ಈ ದಿನ ನಿಮ್ಮ ಸ್ನೇಹಿತರು ಸಂಬಂಧಿಕರು ಯಾರೇ ಒಂದು ಹೊಸ ಕೆಲಸದ ಮಾಹಿತಿಯನ್ನು ನೀಡುವಂಥ ಸಂದರ್ಭ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಹಾಗಾಗಿ ಈ ದಿನ ಹೊಸತನ್ನು ಅನುಭವಿಸಲಿಕ್ಕೆ ಮನಸ್ಸು ಹಾತೊರೆಯುವಂಥದ್ದು. ಆದರೆ ಈ ದಿನ ನಿಮ್ಮ ಆರೋಗ್ಯದ ವ್ಯತ್ಯಾಸದಿಂದ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಆಸಕ್ತಿ ಅನ್ನುವಂಥದ್ದು ಕಡಿಮೆ ಆಗುತ್ತೆ, ಸ್ವಲ್ಪ ನಿಮ್ಮ ಆಸಕ್ತಿಯನ್ನು ಬೂಸ್ಟಪ್ ಮಾಡಿಕೊಳ್ಬೇಕು. ಹಾಗೆ ಕೆಲವರು ಅಂದರೆ ನಿಮ್ಮ ಹಿತಾಸಕ್ತಿಯನ್ನು ಬಯಸುವಂಥವರು, ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರು, ನಿಮ್ಮ ಪತಿಯಾಗಲಿ ಪತ್ನಿಯಾಗಲಿ ಈ ದಿನ ನಿಮ್ಮ ಬಗ್ಗೆ, ನಿಮ್ಮ ಆರೋಗ್ಯದ ಬಗ್ಗೆ, ಹಾಗೆ ನಿಮ್ಮ ಯೋಗಕ್ಷೇಮದ ಬಗ್ಗೆ ಒಂದು ಒಳ್ಳೆಯ ಕಾಳಜಿಯನ್ನು ಇಟ್ಕೊಂಡಿದ್ದಾರೆ. ಅವರು ಇದರ ಬಗ್ಗೆ ಒಂದು ವಿಚಾರಣೆ ಮಾಡುವಂಥದ್ದು ಅಥವಾ ನಿಮ್ಮ ಆರೋಗ್ಯಕ್ಕೆ ಬೇಕಾದಂಥ ಒಂದು ಪುಷ್ಟಿವರ್ಧನೆಗಾಗಿ ಕೆಲವು ಕೆಲಸಗಳನ್ನು ಮಾಡುವಂಥದ್ದು, ಕೆಲವು ಸಾಮಗ್ರಿಗಳನ್ನು ಕೊಡುವಂಥದ್ದು, ವಸ್ತುಗಳನ್ನು ತರುವಂಥದ್ದು, ಒಟ್ಟಾರೆ ನಿಮಗಾಗಿ ಈ ದಿನ ನಿಮ್ಮ ಕುಟುಂಬಸ್ಥರು ಇದ್ದಾರೆ, ಇದರ ಒಂದು ಅನುಕೂಲತೆಗಳನ್ನು ಪಡ್ಕೊಳ್ಳಿ. ಹಾಗೆ ಹೆಚ್ಚಿನ ರೀತಿಯಲ್ಲಿ ಮಾನಸಿಕ ಶಾಂತಿ ನೆಮ್ಮದಿ ಬೇಕು, ಅದಕ್ಕಾಗಿ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡಿ ಈ ದಿನ. ಹಾಗೆ ಭಕ್ತಿಯಿಂದ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಆರಾಧನೆ ಮಾಡುವಂಥದ್ದು ಅಥವಾ ಶಿವಾಲಯಕ್ಕೆ ಹೋಗಿ ಶಿವನ ದರ್ಶನ ಮಾಡುವಂಥದ್ದು ಉತ್ತಮವಾಗುತ್ತೆ ನಿಮಗೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಮಕರ ರಾಶಿ,
ಮಕರ ರಾಶಿಯವರಿಗೆ ಈ ದಿನ ವಿಶೇಷವಾಗಿ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ನಿಮ್ಮ ಕೆಲಸ ಕಾರ್ಯಗಳಿಂದ ನಿಮ್ಮ ಸೇವಾ ಮನೋಭಾವದಿಂದ ನಿಮ್ಮ ಬಗ್ಗೆ ಹೆಚ್ಚಿನ ಗೌರವ ಸ್ಥಾನಮಾನಗಳು ಕೂಡ ಜಾಸ್ತಿ ಆಗುತ್ತೆ ಹಾಗೆ ನಿಮ್ಮ ಕುಟುಂಬಸ್ಥರು ನಿಮ್ಮನ್ನು ತುಂಬ ಗೌರವಿಸುತ್ತಾರೆ ಈ ದಿನದಲ್ಲಿ ಹಾಗೆ ನಿಮ್ಮ ಮಾತಿಗೆ ಅಭಿಪ್ರಾಯ ಭೇದ ಅನ್ನುವಂಥದ್ದು ಇಲ್ಲ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ನಿಮ್ಮ ಮಾತನ್ನು ಪುರಸ್ಕರಿಸುವಂಥವರು ಕೂಡ ಇದ್ದಾರೆ ಹಾಗೆ ಈ ದಿನ ಮನೆಯಲ್ಲಿ ಯಾವುದೇ ಒಂದು ಸಮಸ್ಯೆಗಳು ಬರಲಿ ತೊಂದರೆಗಳಿರಲಿ ಅದನ್ನು ಬಹಳ ವಿಶೇಷವಾಗಿ ಪರಿಹಾರ ಮಾಡ್ಕೊಳ್ತೀರಿ ಅಂದರೆ ನಿಮಗೆ ಕುಟುಂಬಸ್ಥರ ಬೆಂಬಲ ಇರೋದರಿಂದ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಲಿಕ್ಕೆ ನಿಮಗೆ ಸುಲಭವಾಗುತ್ತೆ ಹಾಗೆ ಈ ದಿನದಲ್ಲಿ ಸ್ಪರ್ಧೆಗಳನ್ನು ನೀವು ಎದುರಿಸುವಂಥದ್ದೇನಾದರೂ ಇದ್ದರೆ ಅದರಲ್ಲಿ ಖಂಡಿತ ಜಯಪ್ರಾಪ್ತಿ ಆಗುತ್ತೆ ಹಾಗಾಗಿ ಒಂದು ಕಾಂಪಿಟೇಟಿವ್ ಸ್ಪಿರಿಟ್ ಅನ್ನುವಂಥದ್ದು ಜಾಸ್ತಿ ಇದೆ ಈ ದಿನ ಅದಕ್ಕಾಗಿಯೇ ಯಾವುದೇ ರೀತಿಯ ಒಂದು ಸ್ಪರ್ಧೆ ಇದ್ದರೂ ಕೂಡ ಅದರಲ್ಲಿ ಗೆಲುವು ನಿಮ್ಮದೇ ಆಗುತ್ತೆ ಇನ್ನು ಕೆಲವು ಕೆಲಸ ಕಾರ್ಯಗಳಲ್ಲಿ ನಿಮಗೆ ನಿಮ್ಮ ಸ್ನೇಹಿತರ ಅಥವಾ ಬಂಧುಗಳ ಬೆಂಬಲ ಅನ್ನುವಂಥದ್ದು ಬೇಕು ಅವರ ಸಹಾಯ ಸಹಕಾರಗಳು ಬೇಕಾಗುತ್ತೆ ಹಾಗಾಗಿ ಒಂದು ಸಣ್ಣ ದೂರವಾಣಿ ಕರೆಯಿಂದಲೇ ಕೆಲವು ಕೆಲಸಗಳನ್ನು ಮಾಡಿಸ್ಕೊಳ್ಳುವಂಥ ಒಂದು ಸಾಮರ್ಥ್ಯ ನಿಮಗಿದೆ ಯಾಕೆಂದರೆ ನಿಮ್ಮ ಮಾತು ನಿಮ್ಮ ಸೇವಾ ಮನೋಧರ್ಮ ಏನಿದೆ ಅದು ಬೇರೆ ಸಂದರ್ಭದಲ್ಲಿ ಅವರಿಗೂ ಕೂಡ ನೀವು ನೀಡಿರುವಂಥದ್ದು ಹಾಗಾಗಿ ಪ್ರತಿಫಲವಾಗಿ ಅವರಿಂದ ಬರುವಂಥ ಈ ಒಂದು ಸಹಾಯ ಸಹಕಾರ ಏನಿದೆ ಇದು ಕೂಡ ಸಮಯೋಚಿತವಾಗಿ ಬರುವಂಥದ್ದು ಇದು ಒಟ್ಟಾರೆ ನಿಮಗೆ ಮನಸ್ಸಿಗೆ ಶಾಂತಿಯನ್ನು ನೆಮ್ಮದಿಯನ್ನು ಕೂಡ ತಂದುಕೊಡುತ್ತೆ ಹಾಗೆ ರಾಜಕಾರಣಿಗಳಿಗೆ ಈ ಸಂದರ್ಭದಲ್ಲಿ ಬಿಡುವಿಲ್ಲದಂತಹ ದಿನ ಪ್ರಮುಖವಾದಂತಹ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಪ್ರಮುಖವಾದಂತಹ ಹುದ್ದೆಗಳನ್ನು ಪಡೆಕೊಳ್ಳೋಕ್ಕೆ ಬಹಳ ಪ್ರಯತ್ನವನ್ನು ತೀವ್ರಗೊಳಿಸ್ತೀರಿ ಇದು ಭಾಗಶಃ ಯಶಸ್ಸನ್ನು ಕೂಡ ನಿಮಗೆ ತರುತ್ತೆ ಹಾಗೆ ಈ ದಿನ ಯಾರಿಂದ ಸಹಾಯವನ್ನು ಕೇಳಬೇಕು ಅನ್ನೋಂಥದ್ರ ಬಗ್ಗೆ ಸ್ವಲ್ಪ ಸ್ಪಷ್ಟನೆಯನ್ನು ಇಟ್ಕೊಳ್ಬೇಕಾಗತ್ತೆ ಎಲ್ಲರಿಂದ ಎಲ್ಲ ಕೆಲಸಗಳು ಆಗಲ್ಲ ಹಾಗೆ ಯಾರಿಂದ ಯಾವ ಕೆಲಸ ಆಗುತ್ತೆ ಅನ್ನೋಂಥದ್ದನ್ನು ಈ ಸಂದರ್ಭದಲ್ಲಿ ಸ್ವಲ್ಪ ಆಲೋಚನೆ ಮಾಡಬೇಕಾಗತ್ತೆ ಇನ್ನು ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಂತೃಪ್ತಿಯನ್ನು ಪಡ್ಕೊಳ್ಬೇಕು ಅದಕ್ಕಾಗಿ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡಿ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ ಹಾಗೆ ಈ ದಿನದಲ್ಲಿ ನೀವು ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡುವಂಥದ್ದು ಅಥವಾ ವಿಷ್ಣು ತತ್ವ ಇರುವಂತಹ ದೇವಾಲಯ ದರ್ಶನ ಮಾಡುವಂಥದ್ದನ್ನು ಮಾಡಿ ಒಳ್ಳೆಯದಾಗುತ್ತೆ ನಿಮ್ಮ ಅದೃಷ್ಟದ ಬಣ್ಣ ನೇರಳೆ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಕುಂಭರಾಶಿ ಕುಂಭರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇದ್ದಾನೆ ಹಾಗಾಗಿ ಮನಸ್ಸಿಗೆ ಸಂತೋಷಕರವಾದಂತಹ ವಾತಾವರಣ ಇರುತ್ತೆ ಹಾಗೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರಿ ಇದು ಕೂಡ ನಿಮಗೆ ತೃಪ್ತಿಯನ್ನು ತರುತ್ತೆ ಆದರೆ ಕೆಲವು ವಿರೋಧಿಗಳ ಮುಖಭಂಗ ಆಗುವಂಥ ಸಾಧ್ಯತೆ ನಿಮ್ಮ ಕೆಲಸ ಕಾರ್ಯಗಳ ವೈಖರಿಯಿಂದ ಉಂಟಾಗುವಂಥದ್ದು ಹಾಗಾಗಿ ಅದನ್ನು ನೋಡಿದ್ರೆ ಕೂಡ ಅವರಿಗೆ ಹೊಟ್ಟೆ ಉರಿ ಪಡ್ತಾರೆ ಇಲ್ಲಾಂತ ಹೇಳಿದ್ರೆ ನಿಮ್ಮ ಮೇಲೆ ಇರುವಂಥ ಒಂದು ಅಭಿಪ್ರಾಯವನ್ನು ಬದಲಾವಣೆ ಮಾಡಿಕೊಳ್ಳಿಕ್ಕೂ ಕೂಡ ಅವಕಾಶ ಇದೆ ಹಾಗೆ ಈ ದಿನ ನಿಮ್ಮ ಪತಿ ಪತ್ನಿ ಮಕ್ಕಳ ಜೊತೆ ಕುಟುಂಬಸ್ಥರ ಜೊತೆ ನೆಮ್ಮದಿಯ ಸುಖ ಜೀವನವನ್ನು ನಡೆಸಲಿಕ್ಕೆ ಅವಕಾಶ ಇದೆ ಆದರೆ ಅಂಥ ಅವಕಾಶಗಳು ಅಪರ್ಚುನಿಟೀಸ್ ಬರುತ್ತೆ ಆದರೆ ಅದನ್ನು ಅನುಭವಿಸುವಂಥ ಯೋಗ ತುಂಬ ಕಡಿಮೆ ಇದೆ ಎಷ್ಟೇ ಪ್ರಯತ್ನಪಟ್ಟರೂ ಕೂಡ ನಿಮ್ಮ ಪಾಲಿಗೆ ಎಷ್ಟು ದಕ್ಕಬೇಕೋ ಅಷ್ಟೇ ದಕ್ಕುವಂಥದ್ದು ಹಾಗಾಗಿ ಪ್ರಯತ್ನ ಈ ದಿನ ಸ್ವಲ್ಪ ವಿಫಲ ಆಗುವಂಥದ್ದು ಕೂಡ ಇದೆ ಇನ್ನು ವಿಶೇಷವಾಗಿ ಪ್ರೇಮಿಗಳಿಗೆ ಸುಮಧುರವಾದಂಥ ಕ್ಷಣಗಳನ್ನು ಕಳೆಯುವಂಥ ಒಂದು ಒಳ್ಳೆಯ ಯೋಗ ಇದೆ ಹಾಗೆ ನಿಮ್ಮ ಸಂಗಾತಿ ನಿಮ್ಮ ಪ್ರೀತಿ ಪಾತ್ರರನ್ನು ಓಲೈಸಬೇಕು ಅದಕ್ಕಾಗಿ ಸಣ್ಣ ಒಂದು ಉಡುಗೊರೆಯನ್ನು ಕೊಡುವಂಥದ್ದು ಕೂಡ ಇದೆ ಹಾಗೆ ಹಣವನ್ನು ಖರ್ಚು ಮಾಡುವಂಥದ್ದು ಒಟ್ಟಾರೆ ಸ್ವಲ್ಪ ಪ್ರಯಾಣ ಹಣದ ಖರ್ಚು ನಿಮ್ಮ ಸಂಗಾತಿ ನಿಮ್ಮ ಪ್ರೀತಿ ಪಾತ್ರರಿಗೆ ಆಗುವಂಥದ್ದು ಹಾಗೆ ಯಾವುದೇ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದ್ರೆ ಅದನ್ನು ಪೂರ್ಣವಾಗಿ ಮಾಡಿ ದಿನ ಮಧ್ಯಕ್ಕೆ ನಿಲ್ಲಿಸಬೇಡಿ ಅರ್ಧಂಬರ್ಧಕ್ಕೆ ನಿಲ್ಲಿಸೋದ್ರಿಂದ ಇದು ಮಾನಸಿಕವಾಗಿ ಸ್ವಲ್ಪ ಒತ್ತಡವನ್ನು ತರುವಂಥದ್ದಾಗುತ್ತೆ ಹಾಗಾಗಿ ಹಿಡಿದ ಕೆಲಸ ಯಾವುದೇ ಇದ್ದರೂ ಅದನ್ನು ಪೂರ್ಣವಾಗಿ ಮುಗಿಸುವಂಥ ಒಂದು ಪ್ರಯತ್ನ ಮಾಡಿ ಒಳ್ಳೆಯದಾಗತ್ತೆ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ ಹಾಗೆ ಭಕ್ತಿಯಿಂದ ಈ ದಿನ ಪಂಚಮುಖಿ ಆಂಜನೇಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನವಗ್ರಹ ಸ್ತೋತ್ರ ಪಠಣೆ ಮಾಡಿಕೊಳ್ಳಿ ಒಳ್ಳೆಯದಾಗತ್ತೆ ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು ಮೀನರಾಶಿ ಮೀನರಾಶಿಯವರಿಗೆ ಈ ದಿನ ಮನಸ್ಸಿಗೆ ಸಂತೋಷಕರವಾದಂತಹ ವಾತಾವರಣ ಇದೆ
ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದು ಸಫಲವಾಗುತ್ತೆ. ನಿಮ್ಮ ಸೇವೆ, ಸೇವಾ ಮನೋಧರ್ಮ ಏನಿದೆ ಅದು ಜನಮನ್ನಣೆಯನ್ನು ಗಳಿಸುತ್ತೆ ಈ ದಿನದಲ್ಲಿ. ಹಾಗೆ ಉತ್ತಮವಾದಂತಹ ಧನಲಾಭ ಇದೆ, ವ್ಯಾಪಾರ ವ್ಯವಹಾರಗಳು ಈ ದಿನ ನಿರೀಕ್ಷಿತ ರೀತಿಯಲ್ಲಿ ನಡೆಯುತ್ತೆ. ಇನ್ನು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಿದ್ರೂ ಕೂಡ ದೇಹದಲ್ಲಿ ತುಂಬ ಉತ್ಸಾಹ ಇದೆ, ಇದರಿಂದ ಕೆಲಸವನ್ನು ಮಾಡಬಲ್ಲೆ ಅನ್ನುವಂಥ ಒಂದು ಓಡಾಟ ಕೂಡ ಇದೆ. ಇನ್ನು ಸ್ಥಿರಾಸ್ತಿಯನ್ನು ಮಾಡಬೇಕು ಅಥವಾ ಇರೋವಂಥ ಆಸ್ತಿಯನ್ನೇ ಮುಂದುವರಿಸಬೇಕು, ಅದರಲ್ಲಿ ಏನೋ ಒಂದು ಮನೆಯನ್ನು ಕಟ್ಟುವಂಥದ್ದು ಅಥವಾ ಅದನ್ನು ಅಭಿವೃದ್ಧಿಪಡಿಸುವಂಥ ಒಂದು ಪ್ರಯತ್ನ ಕೂಡ ಈ ದಿನ ನಿಮ್ಮಿಂದ ಆಗುತ್ತೆ. ಒಟ್ಟಾರೆ ಈ ದಿನ ಸ್ಥಿರಾಸ್ತಿಗಾಗಿ ಸ್ವಲ್ಪ ಹಣ ವೆಚ್ಚವಾಗುವಂಥದ್ದು ಇದೆ. ಇನ್ನು ವಿರೋಧಿಗಳ ಸಂಖ್ಯೆಯನ್ನು ಈ ದಿನ ಕಡಿಮೆ ಮಾಡ್ಕೊಳ್ತೀರಿ. ನೋಡಿ, ನಿಮ್ಮ ಹಿತ ಶತ್ರುಗಳ ಸಂಖ್ಯೆ ಆಟೋಮೆಟಿಕ್ಕಾಗಿ ಈ ದಿನ ಕಡಿಮೆ ಆಗುತ್ತೆ. ಯಾಕೆಂದರೆ ನಿಮ್ಮಲ್ಲಿ ಪ್ರಾಮಾಣಿಕತೆ, ಒಂದು ನಿಷ್ಠೆ, ಒಂದು ಪ್ರಯತ್ನ ಇರುವಾಗ ಆ ಕೃತ್ರಿಮ ಹೆಚ್ಚು ದಿನ ನಡೆಯಲ್ಲ. ಹಾಗಾಗಿ ಅವರೇ ಒಬ್ಬೊಬ್ಬರಾಗಿ ಹಿಂದೆ ಸರಿಯುವಂತಹ ಸಾಧ್ಯತೆ ಕಾಣಿಸ್ತಾ ಇದೆ. ಇನ್ನು ಸುಖ ಸಂತೋಷ ನಿಮ್ಮ ಜೀವನದ ಭಾಗವಾಗಿ ಇರುವಂಥದ್ದು, ಅದಕ್ಕಾಗಿ ತುಂಬ ಪ್ರಯತ್ನ ಪಟ್ಟಿದ್ದೀರಿ ಹಿಂದೆ, ಈಗ ಅದನ್ನು ಕೂತು ಅನುಭವಿಸುವಂಥ ಒಂದು ಸನ್ನಿವೇಶ ಸೃಷ್ಟಿಯಾಗ್ತಾ ಇದೆ. ಹಾಗೆ ನಿಮ್ಮ ಬಂಧು ಮಿತ್ರರ ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಳ್ತೀರಿ. ನೀವು ಮಾಡುವಂಥ ಸಣ್ಣ ಪುಟ್ಟ ಕೆಲಸಗಳು ಕೂಡ ಅವರಿಗೂ ತೃಪ್ತಿ, ನಿಮಗೂ ಒಂದು ಸಂತೃಪ್ತಿಯನ್ನು ತರುತ್ತೆ. ಇನ್ನು ಈ ದಿನದಲ್ಲಿ ಮಂಗಳ ಕಾರ್ಯಗಳ ಬಗ್ಗೆ ವಿಶೇಷ ಆಸಕ್ತಿಯನ್ನು ವಹಿಸ್ತೀರಿ. ದೇವಾಲಯ ದರ್ಶನ ಮಾಡುವಂಥದ್ದು, ಮನೆಯಲ್ಲಿ ಕೂಡ ಈ ದಿನದಲ್ಲಿ ನೋಡಿ ಹೆಚ್ಚಿನ ಮಟ್ಟದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥ ಕಾರ್ಯವನ್ನೇ ಮಾಡ್ತೀರಿ. ಹಾಗೆ ಈ ದಿನ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಕೊಡಿ, ಒಳ್ಳೆಯದಾಗತ್ತೆ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನದಂದು ನೀವು ಲಕ್ಷ್ಮೀ ಸ್ತೋತ್ರವನ್ನು ಪಠಣೆ ಮಾಡಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಪ್ರೀತಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಗಳವರ ಗೋಚಾರ ಫಲಗಳನ್ನೇ ಕೇಳಿದ್ರಿ. ಇನ್ನು ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳಿಯೋಣ. ಧನುರಾಶಿಯವರ ಅದೃಷ್ಟ ಸಂಖ್ಯೆ 1, ಮೇಷ 2, ವೃಶ್ಚಿಕ ಮಿಥುನ 3, ಕುಂಭ 4, ವೃಷಭ ಕರ್ಕಾಟಕ 5, ಕನ್ಯಾ ತುಲಾ 6, ಸಿಂಹ 8, ಮೀನ ಮಕರ 9. ವೀಕ್ಷಕರೇ, ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ಸದಾ ಭಗವಂತನನ್ನು ಸ್ಮರಣೆ ಮಾಡ್ತಾ ಇರಿ. ತಮಗೆಲ್ಲ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ. ಪ್ರೀತಿಯ ವೀಕ್ಷಕರೇ, ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸಿರಿಗನ್ನಡ ಸುದ್ದಿವಾಹಿನಿಯ ಮೇಲಿರುವ ತಮ್ಮ ಅಭಿಮಾನ ಆಶೀರ್ವಾದಗಳಿಗೆ ನಾವು ಎಂದೆಂದೂ ಚಿರಋಣಿಗಳು. ಸುಮಾರು 2 ಲಕ್ಷ ಬೆಂಬಲಿಗರು ಸಿರಿಗನ್ನಡ ಸುದ್ದಿವಾಹಿನಿಯನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ. ನಮ್ಮ ವೀಕ್ಷಕರ ಒತ್ತಾಯದ ಮೇರೆ ಸಿರಿಗನ್ನಡ ಸುದ್ದಿವಾಹಿನಿ ಬಳಗದಿಂದ ಮತ್ತೊಂದು ಹೊಸ ಯೂಟ್ಯೂಬ್ ಚಾನಲನ್ನು ಆರಂಭ ಮಾಡ್ತಾ ಇದ್ದೇವೆ. ಆ ಚಾನಲ್ನ ಹೆಸರು ನಮ್ಮ ಸಿರಿ ಮೀಡಿಯಾ. ಈ ಹೊಸ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಹಬ್ಬ ಹರಿದಿನಗಳ ಬಗ್ಗೆ, ವ್ರತಾಚರಣೆಗಳ ಬಗ್ಗೆ, ಇವುಗಳನ್ನು ಆಚರಿಸುವಂತಹ ವಿಧಾನ, ಇವುಗಳಿಗಿರುವಂತಹ ಪೌರಾಣಿಕ ಹಿನ್ನೆಲೆಯ ಬಗ್ಗೆ, ಐತಿಹಾಸಿಕವಾಗಿ ಮಹತ್ವ ಪಡೆದಿರುವಂತಹ ವಿಷಯಗಳ ಬಗ್ಗೆ, ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಆರೋಗ್ಯಕ್ಕಾಗಿ ಆಯುರ್ವೇದೀಯ ಮನೆಮದ್ದಿನ ಬಗ್ಗೆ, ವಾಸ್ತು ಪರಿಹಾರಗಳ ಬಗ್ಗೆ, ಪ್ರಚಲಿತ ವಿದ್ಯಮಾನಗಳ ಬಗ್ಗೆ, ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ವಿಶೇಷವಾದ ಮಾಹಿತಿ, ಉದ್ಯೋಗಾವಕಾಶದ ಬಗ್ಗೆ ಸುಳಿವು, ಹೀಗೆ 10 ಹಲವು ತಾಜಾ ವಿಷಯಗಳು ನಮ್ಮ ಸಿರಿ ಮೀಡಿಯಾ ಯೂಟ್ಯೂಬ್ ಚಾನಲ್ನಲ್ಲಿ ಮೂಡಿ ಬರ್ತಾ ಇದೆ. ಎಂದಿನಂತೆ ತಮ್ಮ ಪ್ರೋತ್ಸಾಹ, ಸಲಹೆ, ಮಾರ್ಗದರ್ಶನ ಈ ಹೊಸ ಚಾನಲ್ಗೂ ನೀಡಿ, ಸಬ್ಸ್ಕ್ರೈಬ್ ಆಗಿ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ನಮಗೆ ತಿಳಿಸಿ, ನಿಮ್ಮ ಜೊತೆ ನಾವೂ ಕೂಡ ಬೆಳೆಯಲಿಕ್ಕೆ ಆಶೀರ್ವಾದ ಮಾಡಿ ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸುತ್ತೇನೆ. ಸಿರಿಗನ್ನಡ ಸುದ್ದಿವಾಹಿನಿಯ ಪಾರಂಪರಿಕ ಆಯುರ್ವೇದ ಪಂಡಿತರಿಂದ ಸಿದ್ಧಪಡಿಸಿರುವಂತಹ ಸಿರಿ ಕಷಾಯ ಪುಡಿ. ಈ ಸಿರಿ ಕಷಾಯವನ್ನು ಸೇವಿಸಿದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಉತ್ತಮ ಗುಣಮಟ್ಟದ ಸಿದ್ಧ ಔಷಧಿಗಳಾದಂಥ ಅರಿಶಿನ, ಜೀರಿಗೆ, ಮೆಣಸು, ಹಿಪ್ಪಲಿ, ಶುಂಠಿ, ಚಕ್ಕೆ, ಓಂಕಾಳು, ಧನಿಯಾ, ಲವಂಗ ಇತ್ಯಾದಿ ಸಾಮಗ್ರಿಗಳನ್ನು ಬಳಸಿ ದೇಶಿ ಮಾದರಿಯಲ್ಲಿ ತಯಾರಿಸಿರುವಂತಹ ಕಷಾಯ ಪುಡಿ. ಈ ಪ್ಯಾಂಡಮಿಕ್ ಸಿಚುಯೇಷನ್ನಲ್ಲಿ ಮನೆಯ ಪ್ರತಿಯೊಬ್ಬರೂ ಬಳಸಲೇಬೇಕಾದಂತಹ ಸಿದ್ಧೌಷಧ ನಿಮ್ಮೆಲ್ಲರ ಉಪಯೋಗಕ್ಕಾಗಿ ಅತ್ಯಮೂಲ್ಯವಾದಂತಹ ಸಿರಿ ಕಷಾಯ ಪುಡಿ.
ನೀವು ಕೂಡ ಸಿರಿ ಕಷಾಯವನ್ನು ಪಡೆಯಲು ಇಚ್ಛಿಸುವಿರಾದರೆ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುವ www.sirigannadasuddhivahini.com ಭೇಟಿ ನೀಡಿ ಅಥವಾ 8310954983 ನಂಬರ್ಗೆ ಕಾಲ್ ಮಾಡುವ ಮೂಲಕ ಆರ್ಡರ್ ಮಾಡಬಹುದು. ಸಿರಿ ಎನ್ನುವ ಡಿಸ್ಕೌಂಟ್ ಕೂಪನ್ ಯೂಸ್ ಮಾಡುವುದರ ಮೂಲಕ 10% ಡಿಸ್ಕೌಂಟ್ ಕೂಡ ಲಭ್ಯವಿದೆ. ಅಷ್ಟೇ ಅಲ್ಲದೆ ಪ್ರತಿ ಆರ್ಡರ್ಗೆ ಒಂದು ಗೋಮತಿ ಚಕ್ರವನ್ನು ಉಚಿತವಾಗಿ ಪಡೆಯಬಹುದು. ಹಾಗಿದ್ರೆ ಯಾಕೆ ತಡ ವೀಕ್ಷಕರೇ? ಇಂದೇ ಆರ್ಡರ್ ಮಾಡಿ ಸಿರಿ ಕಷಾಯ ಉತ್ತಮ ಆರೋಗ್ಯಕ್ಕಾಗಿ.